ವಿಶಿಷ್ಟಪರಬ್ರಹ್ಮಣೆ ನಮಃ. ಪಂಡಿತಂ ಪಂಡಿತಾರಾಧ್ಯಂ ಪಿಂಡಾದಿಸ್ಥಲಬೋಧಕಂ ಅಖಂಡಂ ದಂಡವದ್ವಂದೇ ಸೂರ್ಯಮಂಡಲಮಂಡಿತಂ. ಸದಾಸ್ಮರಣೀಯ ಶ್ರೀಶೈಲಪೀಠಕ್ಕೆ ಗುರು ಪರಂಪರಾಕು ಭಕ್ತಿ ಪುರಸ್ಸರ ಪ್ರಣಿಪಾತ್ ಸಮರ್ಪಿತ್ ಕರ್ಕೆ ಭ್ರಮರಾಂಭ ಮಲ್ಲಿಕಾರ್ಜುನ ಸ್ವಾಮಿ ಕಾ ಸ್ಮರಣ ಕರ್ತೆ ಹುವೆ ಎಕ್ಲಾರಾಕೆ ಇಸ್ ಪವಿತ್ರ ಪರಿಸರ ಮೇ ಆಯೋಜಿತ ಅಖಂಡ ಶಿವನಾಮ ಸಪ್ತಾಹ ಸಮಾರಂಭಕ್ಕೆ ಆಜ್ಕೆ ಇಸ್ ಧರ್ಮಸಭಾ ಮೇ ಉಪಸ್ಥಿತ ಹೋಕರ್ ಸಭಾ ಕಿ ಗರಿಮಾ ಕೋ ಬಢಾಯೇ ಹುವೆ. ಇಸ್ ಭಾಗಕ್ಕೆ ಪ್ರತಿಷ್ಠಿತ ಕವಳಾಸ್ಕೆ ಶಿವಾಚಾರ್ಯ ಸ್ವಾಮೀಜಿ, ತಮಲೂರ್ಕೆ ಶಿವಾಚಾರ್ಯ ಸ್ವಾಮೀಜಿ, ಹಣೆಗಾಂವ್ಕೆ ಶಿವಾಚಾರ್ಯ ಸ್ವಾಮೀಜಿ, ಖತಗಾಂವ್ಕೆ ಶಿವಾಚಾರ್ಯ ಸ್ವಾಮೀಜಿ ಅಬ್ ತಕ್ ಅತ್ಯಂತ ಸುಂದರ ರೂಪಸೆ ಉದ್ಬೋಧಕ ಧರ್ಮ ಸಂದೇಶ ದಿಯೇ ಹುವೆ ಬಾರ್ಸಿಕೆ ದಹಿವಡಕರ್ ಮಹಾರಾಜ್ ಅವರ ಕವಳಾಸ್ಕೆ ಸ್ವಾಮೀಜಿ. ಇಸ್ ಕಾರ್ಯಕ್ರಮ ಕೆ ಲಿಯೆ ಅಪನೆ ಸಂಪೂರ್ಣ ಸಹಯೋಗ ದಿಯೆ ಹುವೆ ಇಸ್ ಪರಿಸರಕ್ಕೆ ಎಂಎಲ್ಎ ಹನುಮಂತ್ ಸಿಂಧೆಜಿ, ಲಿಂಗಾಯತ್ ಸಮಾಜಕ್ಕೆ ಅಧ್ಯಕ್ಷ ದಿಗಂಬರೇಶ್ವರ್ ಜಿ, ಇಸ್ ಕಾರ್ಯಕ್ರಮ ಕೆ ಲಿಯೆ ಅಹರ್ನಿಶ್ ಪರಿಶ್ರಮ ಕರ್ ರಹೆ ಪಂಡಿತ್ ರಾವ್ ಪಟೇಲ್, ಭೀಮ್ಸಿ ಪಟೇಲ್ ಅವರ ಇಸ್ ಕಾರ್ಯಕ್ರಮ ಮೇ ಭಾಗ ಲಿಯೆ ಹುವೆ ಹರಿಕಾ ಶ್ರೀನಿವಾಸ್ ಪಟೇಲ್, ಲಕ್ಷ್ಮೀಬಾಯಿ ಪಟೇಲ್ ಜಿ ಔರ್ ಸುಧಾಕರ್ ಪಟೇಲ್ ಹೈದರಾಬಾದ್ ಸೇ ಇಸ್ ಕಾರ್ಯಕ್ರಮ ಮೇ ಆಕರ್ ಭಾಗ ಲಿಯೆ ಹುವೆ ಜಗದೇವ್ ಹಿರೇಮಠ್, ವಾಲಿ ಬಸವರಾಜ್ ಜಿ. ಅಖಂಡ ಶಿವನಾಮ ಸಪ್ತಾಹ ಕಾರ್ಯಕ್ರಮ ಕೋ ನೇತೃತ್ವ ಕರ್ ರಹೆ ಸಭಿ ಪಾರಾಯಣ್ ಪಂಡಿತ್ ಜಿ, ಸಂಗೀತ ಕಲಾಕಾರ್, ಪತ್ರಿಕಾಕೆ ಸಮಸ್ತ ಪ್ರತಿನಿಧಿಗಣ, ಸಮಾರಂಭ ಮೇ ಭಾಗ ಲಿಯೆ ಹುವೆ ಸಮಸ್ತ ಸದ್ಭಕ್ತಗಣ, ವಾತ್ಸಲ್ಯ ಮೂರ್ತಿ ಮಾತಾವೋ ಔರ್ ಪ್ಯಾರೆ ಬಚ್ಚೋ, ಎಕ್ಲಾರಾ ಮೇ ಆಜ್ ಅಖಂಡ ಶಿವನಾಮ ಸಪ್ತಾಹಕ್ಕೆ ಮಾಧ್ಯಮ ಸೇ ಜೊ ಕಾರ್ಯಕ್ರಮ ಸಂಪನ್ನ ಹೋ ರಹಾ ಹೈ ಇಸ್ಕೋ ದೇಖ ಕರ್ ಶ್ರೀಶೈಲ ಜಗದ್ಗುರು ಮಹಾಸ್ವಾಮೀಜಿ ಕೋ ಅತ್ಯಂತ ಆನಂದ ಕಾ ಅನುಭವ ಹೋ ರಹಾ ಹೈ. ಹಮೇ ಲಗ್ತಾ ಹೈ ಇತನೇ ವ್ಯಾಪಕ ಲೋಗೋ ಸೇ ಯುಕ್ತ ಯಹ ಅಖಂಡ ಶಿವನಾಮ ಸಪ್ತಾಹ ಸಮಾರಂಭ ಕೇವಲ ಎಕ್ಲಾರಾ ಮೇ ನಹೀ ಬಲ್ಕಿ ಪೂರೇ ಇಸ್ ಪರಿಸರ ಮೇ ಜಿತನೆ ಭೀ ಧಾರ್ಮಿಕ ಕಾರ್ಯಕ್ರಮ ಹುವೆ ಹೈ ಉನ್ ಸಭಿ ಧಾರ್ಮಿಕ ಕಾರ್ಯಕ್ರಮೋಂಕೆ ಇತಿಹಾಸ ಮೇ ಸುವರ್ಣಾಕ್ಷರ ಮೇ ಲಿಖೆ ಜಾನೆ ವಾಲಾ ಕಾರ್ಯಕ್ರಮ ಯಹ ಎಕ್ಲಾರಾ ಕಾರ್ಯಕ್ರಮ ಹೈ. ಭಗವಾನ್ ಕೆ ನಾಮಸ್ಮರಣ ಕೆ ಉಪರ್ ಅಭಿ ತಕ್ ಹಮಾರೆ ದೈವಡ್ಕರ್ ಮಹಾರಾಜ್ ಜಿ ನೆ ಖೂಬ್ ಸುಂದರ ಢಂಗ ಸೆ ಅಪನೆ ವಿಚಾರೋ ಕೋ ವ್ಯಕ್ತ ಕಿಯಾ ಹೈ. ಎಕ್ಲಾರಾ ಯೇ ಜೊ ಗ್ರಾಮ ಹೈ ಅನೇಕ ಭಾಷಾವೋ ಕೋ ಬೋಲ್ನೆ ವಾಲಾ ಗಾಂವ್ ಹೈ, ಕ್ಯೂಂಕಿ ಕೇವಲ 10 ಕಿಲೋಮೀಟರ್ ಕೆ ಅಂತರ್ ಪರ ಹೀ ಕರ್ನಾಟಕ ಭೀ ಹೈ ಮಹಾರಾಷ್ಟ್ರ ಭೀ ಹೈ. ಇಸಿಲಿಯೇ ಯಹಾಂ ಕೆ ಲೋಗೋ ಕೋ ತೆಲುಗು ತೋ ಆತಾ ಹೀ ಆತಾ ಹೈ, ಸಾಥ್ ಹೀ ಸಾಥ್ ಮರಾಠಿ ಔರ್ ಕನ್ನಡ ಭೀ ಯಹಾಂ ಕೆ ಲೋಗ್ ಜಾನ್ತೆ ಹೈ. ಹಮ್ ಜಬ್ ಕಲ್ ರಾತ್ ಕೋ ಆಯೇ ಆಪ್ಕೆ ಕಾರ್ಯಕರ್ತಾವೋ ಕೋ ಹಮ್ ಪೂಚ್ ರಹೆ ಥೇ ಕಿ ಕೌನ್ ಸೇ ಭಾಷಾ ಮೇ ಆಶೀರ್ವಚನ್ ದೇನಾ ಚಾಹಿಯೇ, ತೋ ಉನ್ಹೋನೆ ಕಹಾ ಆಪ್ಕೋ ಜೋ ಚಾಹಿಯೇ ವೋ ಉಸ್ ಭಾಷಾ ಮೇ ಬೋಲಿಯೇ, ಸಭಿ ಭಾಷಾ ಹಮಾರೆ ಲೋಗ್ ಸಮಜ್ ಲೇತೆ ಹೈ. ಔರ್ ಯಹಾಂ ಆನೆ ಕೆ ಬಾದ್ ಹಮಾರೆ ಮಣಿಕಂಠ ಶಿವಾಚಾರ್ಯ ಸ್ವಾಮೀಜಿ ಹಿಂದಿ ಮೇ ಸಂದೇಶ ದಿಯೆ, ಇಸಿಲಿಯೇ ಹಮ್ನೆ ಭೀ ಹಿಂದಿ ಮೇ ಹೀ ಆಶೀರ್ವಚನ ಶುರು ಕಿಯಾ ತಾಕಿ ಸಭಿ ಲೋಗೋ ಕೋ ಸರಳ ರೂಪ ಸೆ ಸಮಜ್ ಮೇ ಆ ಜಾಯೆ. ಅಗರ್ ಆಪ್ ಕನ್ನಡ ಸುಲಭ ರೀತಿ ಸೆ ಸಮಜ್ ಸಕ್ತೆ ಹೈ ತೋ ಕನ್ನಡ ಮೇ ಭೀ ಬೋಲ್ ಸಕ್ತೆ ಹೈ. ಅಖಂಡ ಶಿವನಾಮ ಸಪ್ತಾಹವನ್ನು ಬಹಳಷ್ಟು ವೈಭವದಿಂದ ನೀವೆಲ್ಲ ಆಚರಣೆ ಮಾಡ್ತಾ ಇದ್ದೀರಿ. ವಸ್ತುತಃ ಇವತ್ತು ಜಗದ್ಗುರುಗಳವರ ಸ್ವಾಗತದ ದೃಷ್ಟಿಯಿಂದ ಅಡ್ಡ ಪಲ್ಲಕ್ಕಿ ಉತ್ಸವವನ್ನು ನೀವೆಲ್ಲ ಆಯೋಜನೆ ಮಾಡಿದ್ರಿ, ಆದರೆ ದೇಶದಲ್ಲಿ ಕೊರೋನಾ ಗಾಳಿ ಬೀಸಿರೋಣದ್ರಿಂದ ಕಾರ್ಯಕ್ರಮನೇ ಆಗಬಾರ್ದು ಅಂತ ಸರ್ಕಾರ ಎಲ್ಲ ಕಡೆಗೆ ನಿರ್ಧಾರವನ್ನು ತೆಗೆದುಕೊಳ್ತಾ ಇದೆ. ಆದರೆ ನಿಮಗೆ ಮಾತ್ರ ವಿಶೇಷವಾದ ಕನ್ಸಿಷನ್ ಕೊಟ್ಟು ಈ ಕಾರ್ಯಕ್ರಮ ನಡೆಸೋಕೆ ಅವಕಾಶ ಮಾಡಿಕೊಟ್ಟಾರೆ. ಆದರೂ ಕೂಡ ನಾವೆಲ್ಲ ಜಾಗೃತಿ ವಹಿಸ್ಕೊಳ್ಬೇಕಾಗಿರುವಂಥದ್ದು, ಮುಂಜಾಗ್ರತೆ ವಹಿಸ್ಕೊಳ್ಬೇಕಾಗಿರುವಂಥದ್ದು ಬಹಳ ಅವಶ್ಯಕವಾಗಿರೋಣದ್ರಿಂದ ಅಡ್ಡ ಪಲ್ಲಕ್ಕಿ ಉತ್ಸವ ಬೇಡ ಅಂತ ತಿಳ್ಕೊಂಡು ನಾವ ಹೇಳಿದ ಕಾರಣಕ್ಕಾಗಿ ಉತ್ಸವ ಕ್ಯಾನ್ಸಲ್ ಮಾಡಿದ್ದಾರೆ. ಉತ್ಸವ ನೀವು ಮಾಡದೇ ಇದ್ರೂ ಕೂಡ ಉತ್ಸವ ಮಾಡಿದರೆ ಏನು ಪುಣ್ಯ ನಿಮಗೆ ಬರಬೇಕೋ ಆ ಪುಣ್ಯ ನಿಮಗೆಲ್ಲ ಪ್ರಾಪ್ತಿ ಆಗ್ತದೆ ಅಂತ ತಿಳ್ಕೊಂಡು ನಾವು ಹೃತ್ಪೂರ್ವಕವಾಗಿ ನಿಮ್ಮೆಲ್ಲರಿಗೆ ಹಾರೈಸ್ತಾ ಇದ್ದೇವೆ. ಭಗವಂತನ ನಾಮಸ್ಮರಣೆಯಲ್ಲಿ ಅದ್ಭುತವಾಗಿರುವಂತಹ ಶಕ್ತಿ ಇರ್ತದೆ. ಭಗವಂತನಿಗೆ ದೇವರಿಗೆ ಸಂಬಂಧಪಟ್ಟಿರುವಂತಹ ಎರಡು ಸಂಗತಿಗಳಿರ್ತಾವೆ, ಸ್ವಲ್ಪ ಲಕ್ಷ ಕೊಟ್ಟು ಕೇಳಬೇಕು. ಒಂದು ದೇವರ ಆಕೃತಿ, ಮತ್ತೊಂದು ದೇವರ ನಾಮ.
ಒಂದು ದೇವರ ಆಕಾರ, ಮತ್ತೊಂದು ದೇವರ ಹೆಸರು, ಎರಡೂ ದೇವರಿಗೆ ಸಂಬಂಧಪಟ್ಟಿರುವಂಥವುಗಳು. ನಾವು ಕೃಷ್ಣ ಅಂತೀವಿ, ಕೃಷ್ಣ ಅನ್ನೋದೊಂದು ಹೆಸರು, ಅವನಿಗೊಂದು ಆಕಾರ ಅದ, ಏನು ಮೂರು ಪಂಕಿ ತಲೆ ಮೇಲೆ, ಕೈಯೊಳಗೆ ಸುದರ್ಶನ ಚಕ್ರ ಇತ್ಯಾದಿ ಇತ್ಯಾದಿ ಧಾರಣೆ ಮಾಡಿಕೊಂಡಿರುವಂಥ ಒಂದು ಆಕಾರ, ಒಂದು ರೂಪ. ನಾವು ರಾಮ ಅಂತೀವಿ, ಕೈಯಲ್ಲಿ ಬಿಲ್ಲು ಬಾಣಗಳು, ಆಮೇಲೆ ನಾಮ ಹಣೆಯಲ್ಲಿ, ಇತ್ಯಾದಿ ರೂಪಗಳನ್ನು ಹೊಂದಿರುವಂಥ ಒಂದು ಆಕಾರ, ಅವನಿಗೆ ನಾವು ಕರೆಯೋದು ರಾಮ ಅಂತ. ಹಿಂಗೆ ಪ್ರತಿಯೊಬ್ಬ ದೇವರಿಗೂ ಕೂಡ ಒಂದು ಆಕಾರ ಇರ್ತದೆ, ಆಮೇಲೆ ಒಂದು ನಾಮ ಇರ್ತದೆ, ಹೆಸರು ಇರ್ತದೆ. ನಾವು ನಿಮಗೊಂದು ಪ್ರಶ್ನೆ ಕೇಳ್ತೀವಿ, ದೇವರ ಆಕಾರದಲ್ಲಿ ಶಕ್ತಿ ಹೆಚ್ಚಿರ್ತದೋ, ಏನು ದೇವರ ನಾಮದಲ್ಲಿ ಶಕ್ತಿ ಜಾಸ್ತಿ ಇರ್ತದೋ? ದೇವರ ಆಕಾರದಲ್ಲಿ ಅಂದರೆ ಸ್ವತಃ ದೇವರಲ್ಲಿ ಏನು ಶಕ್ತಿ ಇರ್ತದೋ ಅದು ಜಾಸ್ತಿ ಇರ್ತದನೋ, ಅಥವಾ ದೇವರ ನಾಮದಲ್ಲಿ ಶಕ್ತಿ ಜಾಸ್ತಿ ಇರ್ತದೋ? ಬಹಳ ಜನರಿಗೆ ಅನ್ನಿಸ್ತದೆ ದೇವರಲ್ಲೇ ಶಕ್ತಿ ಜಾಸ್ತಿ ಇರ್ತದೆ, ಅವನ ಹೆಸರಿನಲ್ಲಿ ಎಂಥ ಶಕ್ತಿ ಭಾಳ ಇರಂಗಿಲ್ಲ ಅಂತ. ಆದರೆ ವಸ್ತುತಃ ಆಲೋಚನೆ ಮಾಡಿದ್ರೆ ದೇವರ ಆಕೃತಿಯಲ್ಲಿ ಮತ್ತು ದೇವರ ನಾಮದಲ್ಲಿ ಎರಡರಲ್ಲೂ ಸಮಾನವಾಗಿರುವಂಥ ಶಕ್ತಿ ಇರ್ತದೆ, ಎರಡರಲ್ಲೂ ಅಷ್ಟೇ ಶಕ್ತಿ ಇರ್ತದೆ. ಆದರೆ ದೇವರ ಆಕಾರದಲ್ಲಿ, ದೇವರ ರೂಪದಲ್ಲಿ ಭಕ್ತನ ಭಕ್ತಿ ಇರಂಗಿಲ್ಲ, ದೇವರ ನಾಮದಲ್ಲಿ ಭಕ್ತನ ಭಕ್ತಿಯ ಶಕ್ತಿಯೂ ಕೂಡ ಮಿಶ್ರಣ ಆಗೋಣದರಿಂದ ಆ ದೇವರ ರೂಪಕ್ಕಿಂತಲೂ ದೇವರ ನಾಮದ ಶಕ್ತಿ ಒಂದು ತೂಕ ಜಾಸ್ತಿ ಆಗ್ತದೆ. ಆ ಕಾರಣಕ್ಕಾಗೇ ಕಲೌ ನಾಮ ಸಂಕೀರ್ತನಂ ಪುರಂದಾಸರು ಹೇಳ್ಕೊಂಡು ಬಂದರು, ನೀನ್ಯಾಕೋ ನಿನ್ನ ಹಂಗ್ಯಾಕೋ ನಿನ್ನ ನಾಮದ ಬಲವೊಂದಿದ್ದರೆ ಸಾಕು, ನಾಮದ ಬಲವೊಂದಿದ್ದರೆ ಸಾಕು. ಹೇ ಪರಮಾತ್ಮ, ನಿನ್ನ ಅವಶ್ಯಕತೆನೂ ಇಲ್ಲ ನನಗಂತ, ನಾನು ನೀ ಬೇಡ ಬೇಡ ನಮಗೆ, ನೀ ಎಲ್ಲರೂ ಹಾಕಿರುವಲ್ಲಕ್ಕ, ನೀ ನಮ್ಮ ಹತ್ರ ಬರೋದು ಬೇಕಾಗಿಲ್ಲ, ನಿನ್ನ ನಾಮ ಒಂದು ನಮಗದ ಸಾಕಂತಾರವ್ರು. ಯಾಕೆ ಅಂದರೆ ನಿನ್ನ ನಾಮದೊಳಗೆ ನನ್ನ ಭಕ್ತಿ ಕೊಡ್ಕೋತು ಅಂದ್ರೆ ನೀ ಬಂದ್ರೆ ಏನು ಕೆಲಸ ಆಕತ್ತಲ್ಲ, ಆದ್ರೆ ಎರಡರಷ್ಟು ಕೆಲಸ ಬರೀ ನಿನ್ನ ಹೆಸರಿನಾಗ ಆಕತಿ ಅಂತ ಹೇಳ್ತಾರೆ. ನಿನ್ನ ನಾಮದೊಳಗೆ ಅಷ್ಟು ಶಕ್ತಿ ಅದ ಅಂದಮೇಲೆ ನೀ ಬರಬೇಕಾಗಿರೋ ಅವಶ್ಯಕತೆ ನಮಗಿಲ್ಲ, ಅವಶ್ಯಕತೆ ನಮಗಿಲ್ಲ. ರಾಮಾಯಣ ಕೇಳಿರಿ ನೀವೆಲ್ಲ, ಒಂದು ಸುಂದರವಾದ ಘಟನೆ. ಈ ಸಮುದ್ರಕ್ಕೆ ಸೇತುವೆಯನ್ನು ಕಟ್ತಾ ಇದ್ರು ವಾನರರ ಸೇನೆ ಕೂಡ್ಕೊಂಡು. ಸಮುದ್ರಕ್ಕೆ ಸೇತುವೆ ಕಟ್ಟೋ ಕಾಲಕ್ಕೆ ಹನುಮಂತ ಕಲ್ಲಿನ ಮೇಲೆ, ನಮ್ಮ ಎಮ್ ಎಲ್ ಎ ಅವ್ರ ಹೆಸರು ಹನುಮಂತನ ಐತಿ, ಹನುಮಂತ ಕಲ್ಲಿನ ಮೇಲೆ ಶ್ರೀರಾಮ್ ಅಂತ ಬರೀತಿದ್ದವ, ಶ್ರೀರಾಮ್ ಅಂತ ಬರೀತಿದ್ದ. ಆ ಕಲ್ಲನ್ನು ವಾನರ ಸೇನೆ ಇತ್ತಲ್ಲ, ಒಬ್ಬೊಬ್ಬರ ಮೇಲೆ ಒಬ್ಬೊಬ್ಬರ ಮೇಲೆ ಹೊರಿಸ್ತಿದ್ದ. ಆ ವಾನರ ಸೇನೆ ಆ ಒಂದೊಂದು ಕಲ್ಲನ್ನು ಹೆಗಲ ಮೇಲೆ ಹೊತ್ಕೊಂಡು ಸಮುದ್ರದ ನೀರಾಗಿ ತಂದುಬಿಡ್ತಿದ್ರು. ಸಾಮಾನ್ಯವಾಗಿ ಕಲ್ಲನ್ನು ನೀರಾಗಿ ಬಿಟ್ಟರೆ ಆ ಕಲ್ಲು ಏನಾಗ್ತದೆ, ಮುಳುಗಿ ಹೋಗ್ತದೆ, ಹೌದು ಮುಳುಗಿ ಹೋಗ್ತದೆ. ಹನುಮಂತ ಶ್ರೀರಾಮ್ ಅಂತ ಬರೆದ ಕಲ್ಲು ಮಾತ್ರ ವಾನರ ಸೇನೆ ತಂದು ನೀರಾಗಿ ಬಿಟ್ಟರೆ ಅದು ಮುಳುಗ್ತಿರಲಿಲ್ಲ, ತೇಲ್ತಿದ್ದು ಅಂತ ಕಲ್ಲುಗಳು. ಶ್ರೀರಾಮ್ ಅಂತ ಬರೆದ ಕಲ್ಲು ತೇಲ್ತಾ ಇದ್ದು. ಹಿಂಗೆ ತೇಲುವ ಕಲ್ಲಿನ ಮುಂದೆ ಮತ್ತೊಂದು ಕಲ್ಲ, ಅದ್ರ ಮಗ್ಲು ಮತ್ತೊಂದು ಕಲ್ಲ, ಅದ್ರ ಇನ್ನೊಂದು ಮಗ್ಲು ಮತ್ತೊಂದು ಕಲ್ಲ, ಹಿಂಗೆ ಇಟ್ಕೋತಿ 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 ಇಟ್ಕೋತ ಸೇತುವೆಯನ್ನು ಕಟ್ತಾ ಇದ್ರು. ಮತ್ತು ಕಲ್ಲ ಮುಳುಗಲಿಲ್ಲ ಅಂದ್ರೆ ಸೇತುವೆ ಕಟ್ಟೋದು ಎಷ್ಟು ಸುಲಭ. ದೂರ ಕೂತ್ಕೊಂಡು ಶ್ರೀರಾಮ ಇದನ್ನು ನೋಡಿದ, ಕಲ್ಲು ಹೊತ್ಕೊಂಡ್ಬರ್ತಿದ್ರು, ನೀರಾಗಿ ಬಿಡ್ತಿದ್ರು, ಅವು ಮುಳುಗ್ತಿರ್ಲಿಲ್ಲ, ತೇಲ್ತಿದ್ವಲ್ಲ ಅಂತ. ರಾಮನ ಮನಸ್ಸಿನೊಳಗೆ ವಿಚಾರ ಬಂತಂತ, ಅರೆ ಈ ಹನುಮಂತ ನನ್ನ ಹೆಸರು ಬರೀತಾನೆ ಕಲ್ಲಿನ ಮೇಲೆ, ನನ್ನ ಹೆಸರು ಬರೆದ ಕಲ್ಲು ತೇಲ್ತದ ಅಂದಮೇಲೆ ನಾನೇ ಬಿಟ್ಟರೆ ತೇಲ್ತತ್ತೋ ಮುಳುಗ್ತತ್ತೋ ಒಮ್ಮೆ ನೋಡಬೇಕು ಅನಿಸ್ತಂತ ಅವನಿಗೆ. ಹಿಂಗೆ ಮನಸ್ಸಿನೊಳಗೆ ವಿಚಾರ ಬಂದು
ರಾಮ ಏನು ಮಾಡಿದ ಅಂದರೆ ಕೈಯಾಗೊಂದು ಕಲ್ಲು ಹಿಡ್ಕೊಂಡ. ಇನ್ನು ಎಲ್ಲ ಜನರು ಎಲ್ಲ ಕಪಿಸೇನೆ ಎಲ್ಲ ಇತ್ತಲ್ಲ, ಅವರು ಎಲ್ಲರೂ ಎದುರಿಗೆ ಹೋಗಿ ನಾನು ಕಲ್ಲು ನೀರಾಗಿ ಬಿಟ್ಟು ನೀವು ಮುಳುಗಿತಂದ್ರೆ ಎಲ್ಲರ ಎದುರಿಗೆ ಮರ್ಯಾದೆ ಪ್ರಶ್ನೆ ಅವಮರ್ಯಾದೆ ಆಗ್ತದಂತ ಹೇಳಿ ಯಾರೂ ನೋಡಲಾರ್ದ ಜಾಗದಾಗ ಹೋಗಿ ಚೆಕ್ ಮಾಡ್ಕೋಬೇಕು ಮೊದಲು ಅಂದ. ಕಲ್ಲು ಕೈಯಾಗಿ ಹಿಡ್ಕೊಂಡ ದೂರ ಹೊಂಟ, ಯಾರಿಗೂ ಹೇಳಲಾರ್ದ ಹೊಂಟ. ಕಲ್ಲು ತಗೊಂಡು ಹೋಗ್ತಾ ಇರೋದನ್ನು ಯಾರೂ ನೋಡಲಿಲ್ಲ, ಕರೆ ಹನುಮಂತ ಮಾತ್ರ ನೋಡಿದ. ಯಾಕಂದ್ರೆ ಹನುಮಂತನ ಹೆಸರಿನವರು ಹಂಗಿರ್ತಾರ ಅವರು. ಹನುಮಂತ ನೋಡಿದ, ಅವ ಅಂದ ಕಲ್ಲು ತಗೊಂಡು ರಾಮದೇವ್ರು ಹೊಂಟಾರ ಅಂದಮೇಲೆ ಇದರಿಂದ ಏನೋ ಒಂದು ವಿಶೇಷತೆ ಇರಬೇಕು, ಮತ್ತಿನ್ನು ನನಗೆ ಹೇಳಲಾರ್ದ ಹೊಂಟಾರ ಅಂದಮೇಲೆ ಅವರಿಗೆ ಗೊತ್ತಾಗುವಂಗೆ ನಾನು ಹೋಗಬಾರ್ದು ಅಂತ ಸೂಕ್ಷ್ಮ ರೂಪ ಧಾರಣ ಮಾಡ್ಕೊಂಡಂತ ಹನುಮಂತ. ಯಾಕಂದರೆ ಹನುಮಂತನಲ್ಲಿ ಎಲ್ಲ ಶಕ್ತಿಗಳಿದ್ದು, ಹನುಮಾದಿ ಅಷ್ಟು ಶಕ್ತಿಗಳು ವಶ ಇದ್ದು ಅವನಿಗೆ. ಮಹಾಕಾಯನೂ ಆಗಬಲ್ಲವನಾಗಿದ್ದ, ಸೂಕ್ಷ್ಮ ದೇಹಿಯೂ ಕೂಡ ಅವನು ಆಗಬಲ್ಲವನಾಗಿದ್ದ. ಆ ಶಕ್ತಿಗಳಿದ್ದು ಸೂಕ್ಷ್ಮ ರೂಪ ಧಾರಣೆಯನ್ನು ಮಾಡಿಕೊಂಡು ರಾಮನಿಗೂ ಕಾಣದ ಹಾಗೆ ಅವನ ಹಿಂದೆ ಬೆನ್ನು ಹತ್ತಿದ. ರಾಮ ಮುಂದೆ ಮುಂದೆ, ಹನುಮಂತ ಹಿಂದೆ ಹಿಂದೆ. ಆಮೇಲೆ ದೂರ ಹೋದ, ದೂರ ಹೋದ, ತಿರುಗಿ ನೋಡಿದ, ರಾಮ ಯಾರೂ ಕಾಣಲಿಲ್ಲ. ಹಾಂ, ಇಲ್ಲಿ ನೋಡ್ಬೋದು ನಾವು ಚೆಕ್ ಮಾಡಿ ಅಂತ ಹೇಳಿ ಕಲ್ಲು ತಗೊಂಡು ನೀರೊಳಗೆ ಹೆಜ್ಜೆ ಹಾಕಿದ ಸಮುದ್ರದೊಳಗೆ. ಸೊಂಟ ಮಟ್ಟ ನೀರು ಬಂದು ಮತ್ತೊಮ್ಮೆ ನೋಡಿದ, ಯಾರು ಇದಾರಂಥೇಳಿ, ಯಾರೂ ಕಾಣಲಿಲ್ಲ. ಹನುಮಂತ ಅಲ್ಲೇ ಇದ್ದ, ಕರೆ ಕಾಣಲಿಲ್ಲ, ಅವನಿಗೆ ಕಾಣಲಾರ್ದಂಗೆ ರೂಪವನ್ನು ಧಾರಣ ಮಾಡಿಕೊಂಡಿದ್ದ. ಯಾರೂ ಇಲ್ಲ ಅಂತ ಖಾತ್ರಿ ಮಾಡಿಕೊಂಡು ಕಲ್ಲನ್ನು ಎತ್ತಿ ಹೀಗೆ ನೀರಾಗಿ ಬಿಟ್ಟ. ಆಶ್ಚರ್ಯ ಅಂದರೆ ಆ ಕಲ್ಲು ಮುಳುಗೇ ಬಿಡ್ತು, ಕಲ್ಲು ಮುಳುಗಿಬಿಡ್ತು. ಕಲ್ಲು ಮುಳುಗಿದ ತಕ್ಷಣನೇ ಹನುಮಂತ ಸುಮ್ಕೊಂಡಿರ್ಬೇಕಲ್ಲ, ನಗಕ್ಕೆ ಚಾಲು ಮಾಡಿದ, ಜೋರ್ಲೆ ನಗಕ್ಕೆ ಚಾಲು ಮಾಡಿದ. ಅವಾಗ ರಾಮ ಅಂದ, ನೀ ಯಾವಾಗ ಬಂದೋ ಇಲ್ಲ ಅಂದ. ಅವಾಗ ನೀವು ಯಾವಾಗ ಬಂದರೋ ನಾನು ಅವಾಗ ಬಂದೇನಿ. ಅಲ್ಲೋ, ನಾನು ನಿನಗೆ ಬಾ ಅಂತ ಹೇಳಿರಲಿಲ್ಲಲ್ಲ ಅಂದ ಕೂಡಲೇ. ಅವಾಗ ಹನುಮಂತ ಅಂದ, ನೀವು ಹೇಳಲಾರ್ದ ಹೋಗಿದ್ರ ಮೇಲೆ ನಾನು ನಿಮಗೆ ಗೊತ್ತಾಗಂಗೆ ನಾ ಏನು ಬಂದಿಲ್ಲ, ಗೊತ್ತಾಗಲಾರ್ದಂಗೆ ನಾನು ಬಂದೇನಿ ಅಂದ. ಮತ್ತು ನೀವು ಎಲ್ಲಿರ್ತೀರೋ ಅಲ್ಲೇ ನಾ ಇರೋದು, ಎಲ್ಲಿ ರಾಮನು ಅಲ್ಲಿ ಹನುಮನು. ಹೋಗಲಿ, ಮತ್ತು ನಾನು ಕಲ್ಲು ನೀರಾಗಿ ಬಿಟ್ಟನಲ್ಲ ನೋಡಿದೆನು ಅಂದ. ಮತ್ತು ನೋಡಾಕ ಬಂದೇನಿ, ನೋಡಲಾರ್ದ ಇರ್ತೇನೇನು ಅಂದವ. ಅವಾಗ ರಾಮ ಅಂದಂತ, ನೋಡಿದ್ರೆ ನೋಡುವ ಲೆಕ್ಕ, ಯಾರ ಮುಂದು ಹೇಳಬೇಡ ಅಂದಂತ. ನೋಡ್ರಿ, ರಾಮ ಕಲ್ಲು ನೀರಾಗಿ ಬಿಟ್ರೆ ಮುಳುಗ್ತದ, ರಾಮನ ಹೆಸರು ಕಲ್ಲಿನ ಮೇಲೆ ಬರೆದು ಹನುಮಂತ ಬಿಟ್ರೆ ತೇಲ್ತದ, ರಾಮನೇ ಬಿಟ್ಟರೆ ಮುಳುಗ್ತದ, ರಾಮನ ಹೆಸರು ಬರೆದು ಕಲ್ಲು ಮಾತ್ರ ತೇಲ್ತದ. ಯಾಕೆ ಅಂದ್ರೆ ರಾಮನಲ್ಲಿ ರಾಮನ ಶಕ್ತಿ ಮಾತ್ರ ಐತಿ, ಆದರೆ ರಾಮನಾಮದಲ್ಲಿ ಹನುಮಂತನ ಭಕ್ತಿಯ ಶಕ್ತಿಯು ಕೂಡ ಮಿಶ್ರಣ ಆಗಿರೋಣೋದ್ರಿಂದ ಅದು ತೇಲ್ತು, ಇದು ಮುಳುಗಿತು, ಇದು ಮುಳುಗಿತು. ಅದಕ್ಕಾಗಿ ಯಾರು ನಾಮವನ್ನು ಹಿಡ್ಕೋತಾರೋ ಅವರು ಭವಸಾಗರದಲ್ಲಿ ತೇಲ್ತಾರೆ, ಯಾರು ನಾಮ ಬಿಟ್ಟು ಬರೇ ದೇವ್ರ ಕಡೆಗೆ ಹೋಗ್ತಾರೋ ಅವ್ರ ಪ್ರಸಂಗ ಬಂದರೆ ಮುಳುಗಬೇಕಾಗ್ತದೆ. ನಾಮವೇ ನಮ್ಮನ್ನು ತೇಲಿಸ್ತದ ಅನ್ನೋ ಕಾರಣಕ್ಕಾಗಿ ನೀವೆಲ್ಲ ಬಹಳ ಬುದ್ಧಿವಂತರು, ಶಿವನ ಬಿಟ್ಟೇರಿ ಶಿವನಾಮವನ್ನು ಗಟ್ಟಂಗೆ ಹಿಡ್ಕೊಂಡ್ಬಿಟ್ಟೇರಿ, ಶಿವನಾಮವನ್ನು ಗಟ್ಟಂಗೆ ಹಿಡ್ಕೊಂಡಿದ್ದೀರಿ. ಆ ಕಥೆ ಇಷ್ಟಕ್ಕೆ ಮುಗಿಯಂಗಿಲ್ಲ, ಮುಂದುವರೆದು ಒಂದು ಸ್ವಲ್ಪ ಭಾಗ ಅದು ಹೇಳಿಬಿಡ್ತೇನೆ ನಿಮಗೆ. ರಾಮ ಹನುಮಂತನ ಕೇಳಿದ್ನಂತ, ಅಲ್ಲ ನನ್ನ ಹೆಸರು ಬರೆದು ನೀನು ಕಲ್ಲು ನೀರಾಗಿ ಬಿಟ್ರೆ ತೇಲ್ತದ, ಯಾರ ಹೆಸರು ನೀ ಬರೀತೀಯೋ ಅಂಥ ನಾನೇ ನೀರಾಗಿ ಬಿಟ್ರೆ ಇದು ಮುಳುಗ್ತದ, ಇದು ಎಂಥ ಅನ್ಯಾಯ ಅಂದ ರಾಮ. ಅವಾಗ ಹನುಮಂತ ಹೇಳಿದ್ನಂತ, ಯಾಕಂದ್ರೆ ಹನುಮಂತ ಬುದ್ಧಿವಂತಲ್ಲ,
ಅದಕ್ಕೆ ಅವನಿಗೆ ಬುದ್ಧಿಮತಾಂ ವರಿಷ್ಠ ಅಂತ ಕರ್ಕೊಂಡು ಬಂದಾರ. ಬುದ್ಧಿವಂತರಲ್ಲೇ ಶ್ರೇಷ್ಠ ಅಂತ ಅವನು. ರಾಮನ ಮನಸ್ಸಿಗೂ ಯಾಕೆ ನೋವಾಗಬೇಕು, ಅವನಿಗೂ ಖುಷಿ ಕೊಡಬೇಕು ಅಂತ ಅವ ಅಂದಂತೆ. ಅಲ್ಲ ಶ್ರೀರಾಮನೇ, ನೀನು ದೇವರು, ನೀನು ಕೈ ಹಿಡಿದ್ರೇ ಮುಳುಗು ತೇಲ್ಬೇಕೇ ಹೊರತು ಮತ್ತು ನೀ ಕೈ ಬಿಟ್ಟ ಮೇಲೆ ಮುಳುಗಲಾರ್ದ ಇನ್ನೇನಾಗ್ತದೆ, ಅದಕ್ಕೆ ಅದು ಮುಳುಗಿತು ಅಂತ ಹೇಳಿದಂತೆ. ಅಲ್ಲೇ ನಾಮದ ಮೂಲಕ ನೀನು ಆ ಕಲ್ಲಿನ ಕೈ ಹಿಡಿದಿರೋ ಅನ್ನೋದ್ರಿಂದ ಅದು ತೇಲ್ತದೆ, ಇಲ್ಲೇ ಕಲ್ಲನ್ನು ನೀ ಕೈ ಬಿಟ್ಟಲ್ಲ ಅದಕ್ಕೆ ಅದು ಮುಳುಗಿತು ಅಂತ ಹೇಳಿದಂತೆ. ಅವಾಗ ರಾಮ ತನ್ನ ಬಂದು ತಾನ ಚಪ್ಪರಿಸ್ಕೊಂಡು ವಾಪಸ್ ಬಂದಂತೆ. ಸುಮ್ಮನೆ ಕಥೆ ಇದು. ನಾಮಸ್ಮರಣೆಯಲ್ಲಿ ಅದ್ಭುತವಾಗಿರುವಂಥ ಶಕ್ತಿ ಇರ್ತದೆ. ಅದಕ್ಕಾಗಿ ನೀವೆಲ್ಲ ಅಖಂಡ ಶಿವನಾಮ ಸಪ್ತಾಹವನ್ನು ಇಲ್ಲೇ ಆಚರಣೆ ಮಾಡ್ತಾ ಇದ್ದೀರಿ. ಶಿವ ಪಂಚಾಕ್ಷರಿ ಮಂತ್ರದಲ್ಲಿ, ಆ ಶಿವಪಂಚಾಕ್ಷರಿ ಮಂತ್ರದಲ್ಲಿ ಬರುವಂತಹ ಶಿವ ಅನ್ನೋ ಶಬ್ದದಲ್ಲಿ ಬಹಳ ವಿಶೇಷವಾಗಿರುವಂತಹ ಶಕ್ತಿ ಸಾಮರ್ಥ್ಯ ಅಡಕ್ಕಾಗ್ಯದ. ಅದಕ್ಕಾಗೇ ನಮ್ಮ ದೈವಡ್ಕರ್ ಶ್ರೀಗಳವರು ಎಲ್ಲ ವಿದ್ಯೆಗಳಲ್ಲಿ ವೇದ, ವೇದಗಳಲ್ಲಿ ರುದ್ರಾಧ್ಯಾಯ, ರುದ್ರಾಧ್ಯಾಯದಲ್ಲಿ ಎಂಟನೇ ಅನುವಾಕ, ಆ ಅಷ್ಟಮ ಅನುವಾಕದಲ್ಲಿ ಬರುವಂತಹ ಈ ಪಂಚಾಕ್ಷರಿ ಮಂತ್ರ, ಆ ಪಂಚಾಕ್ಷರಿ ಮಂತ್ರದಲ್ಲಿಯೂ ಬರುವಂತಹ ಶಿವ ಅನ್ನೋ ಎರಡು ಶಬ್ದಗಳು ಬಹಳ ಶ್ರೇಷ್ಠವಾದವುಗಳು ಅನ್ನುವಂಥ ಮಾತನ್ನು ವಿಸ್ತೃತವಾಗಿ ನಿಮ್ಮೆಲ್ಲರಿಗೆ ತಿಳಿಯಪಡಿಸಿದವರಾಗಿದ್ದಾರೆ. ಈ ಶಿವ ಅನ್ನೋ ಶಬ್ದ ಬಹಳ ಮಾರ್ಮಿಕವಾದದ್ದು. ಇದನ್ನು ಜಪ ಮಾಡೋರಿಗೆ ಏನು ಫಲ ಸಿಗ್ತದೆ? ಒಬ್ಬ ಸುಭಾಷಿತಕಾರ ಬಹಳ ಸುಂದರವಾದ ಒಂದು ಮಾತು ಬರೆದಾನೆ, ಶಿಕಾರೋಚ್ಚಾರ ಮಾತ್ರೇಣ ಬಹಿರ್ನಿರ್ಯಾಂತಿ ಪಾತಕಾಹ ಪುನರಾಗಮನ ಭೀತ್ಯಾಹಿ ವಕಾರೋಯಂ ಕವಾಟವತ್ ವಕಾರೋಯಂ ಕವಾಟವತ್ ಅಂತ. ಶಿವ ಅನ್ನೋ ಶಬ್ದದಲ್ಲಿ ಎಷ್ಟು ಅಕ್ಷರದವು? ಎಷ್ಟು ಅಕ್ಷರದವು? ಎರಡು ಅಕ್ಷರದವು. ಮೊದಲನೇದು ಸಿ, ಎರಡನೇದು ವ. ಇದನ್ನು ಉಚ್ಚಾರ ಮಾಡುವಾಗ ನಮ್ಮ ಬಾಯಲ್ಲಿ ಆಗುವ ವ್ಯತ್ಯಾಸವನ್ನು ಗಮನಿಸಿದರೆ ಶಿ ಎಂದಾಗ ನಮ್ಮ ಉಸಿರು ಹೊರಗೆ ಹೋಗ್ತದೆ. ಉಸಿರು ಹೊರಗೆ ಹಾಕಲಾರ್ದ ಸಿ ಅನ್ನಕ್ಕೆ ಬರೋಂಗಿಲ್ಲ, ಹೌದಿಲ್ಲ? ಆಮೇಲೆ ವ ಅಂದಾಗ ಎರಡೂ ತುಟಿಗಳು ಕೂಡ್ಕೋತಾವ, ಅಂದರೆ ನಮ್ಮ ಬಾಯಿ ಬಂದಾಗೂ ಮಟ್ಟಕ್ಕೆ ಬರ್ತದೆ. ವ ಎರಡೂ ತುಟಿಗಳನ್ನು ಸಮೀಪಕ್ಕೆ ತರಲಾರ್ದನ ವ ಅನ್ನಕ್ಕೆ ಬರೋಂಗಿಲ್ಲ, ಹೌದಿಲ್ಲ? ಇದನ್ನು ಗಮನಿಸಿರುವಂಥ ಸುಭಾಷಿತಕಾರ ಹೇಳ್ತಾನೆ, ಶಿಕಾರೋಚ್ಚಾರ ಮಾತ್ರೇನ ಬಹಿರ್ನಿರ್ಯಾಂತಿ ಪಾತಕಾಹ ಬಹಿರ್ನಿರ್ಯಾಂತಿ ಪಾತಕಾಹ. ನಾವು ಶಿ ಅಂದಾಗ ನಮ್ಮ ಒಳಗೆ ಮನೆ ಮಾಡಿಕೊಂಡಿರುವಂತಹ, ನಮಗೆ ತಿಳಿದೋ ತಿಳಿಯದೆಯೋ ನಾವು ಮಾಡಿರುವಂಥ ಏನು ಪಾಪಗಳದವಲ್ಲ, ಆ ಎಲ್ಲ ಪಾಪಗಳು ಕೇವಲ ಶಿ ಅಂದ ತಕ್ಷಣ ಹೊರಗೆ ಹೋಗಿಬಿಡ್ತಾವಂತ. ಶಿವ ಅನ್ನೋ ಅಕ್ಷರವನ್ನು ಶಬ್ದವನ್ನು ಅನ್ನುವಾಗ ನಾವೇನು ಶಿ ಅಂತೀವಲ್ಲ, ಬರೇ ಶಿ ಅಂದ ತಕ್ಷಣನೇ ಎಲ್ಲ ಪಾಪಗಳು ಹೊರಗೆ ಹೋಗಿಬಿಡ್ತಾವಂತ. ಕೆಲವರು ಅನ್ಬೋದು ಬರೇ ಶಿ ಅಂದ ಕೂಡಲೇ ಎಲ್ಲ ಪಾಪ ಹೊರಗೆ ಹೋಗಿಬಿಡ್ತಿದ್ದು ಅಂದ್ರೆ ಮತ್ತು ಓ ಯಾಕೆ ಅನ್ನೋದು, ಬರೇ ಶಿ ಅಂದು ಅದರ ಮೇಲೆ ಮುಗಿಸಿಬಿಡ್ತೀವಲ್ಲ ಅಂತ ಅನ್ಬೋದು. ವ ಇದ್ರ ಮುಂದಿನ ಕೆಲಸ ಮಾಡ್ತದೆ ಅಂತ ಹೇಳ್ತಾರೆ. ಏನು ಕೆಲಸ ಮಾಡ್ತದೆ ಅಂದ್ರೆ, ಶಿಕಾರ ಶಿ ಅನ್ನೋ ಅಕ್ಷರ ಪಾಪಗಳನ್ನು ಹೊರಗೆ ಹಾಕೋ ಕೆಲಸ ಮಾಡಿದರೆ, ಹೊರಗೆ ಹೋಗಿರುವಂಥ ಪಾಪಗಳು ಪಾತಕಗಳು ಪುನಃ ಒಳಗಡೆ ಬರಬಾರ್ದು ಅಂತ ಬಾಕ್ಲ ಬಂದ್ ಮಾಡೋ ಕೆಲಸ ಮಾಡ್ತದೆ ಅಂತ ಹೇಳ್ತಾರೆ ಅವ್ರು. ವ ಅಂದ ಕೂಡಲೇ ತುಟಿ ಬಂದ್ ಆಗ್ತಾವಲ್ಲ, ಅದಕ್ಕೆ ಬಾಕ್ಲ ಬಂದ್ ಮಾಡೋ ಕೆಲಸ ಮಾಡ್ತಾವ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ನಿಮ್ಮ ಮನೆಯೊಳಗೆ ಯಾರಾದರೂ ಕಳ್ಳರು ಬಂದರು ಅಂತ ಇಟ್ಕೊಳ್ರಿ, ಕಳ್ಳರು ಬಂದಾಗ ನಿಮಗೆ ಎಚ್ಚರ ಆಯ್ತು,
ನೀವು ಅಕ್ಕಪಕ್ಕ ಇದ್ದವ್ರನ್ನ ನಿಧಾನಕ್ಕೆ ಎಬ್ಬಿಸಿದ್ರಿ. ಎಲ್ಲರೂ ಕೂಡಿ ಒಮ್ಮೆಲೆ ಎದ್ದು ಆ ಕಳ್ಳನ್ನು ಹಿಡಿದು ಸರಿಯಾಗಿ ಹೊಡೆದು ಹೊರಗೆ ಹಾಕಿದ್ರಿ. ಕಳ್ಳು ಹೊರಗೆ ಹೋದ ತಕ್ಷಣ ಮೊಟ್ಟ ಮೊದಲು ಏನು ಮಾಡ್ತೀರಿ? ನೀವು ಏನು ಮಾಡ್ತೀರಿ? ಬಾಕ್ಲ ಬಂದ್ ಮಾಡ್ತೀರಿ, ಹೌದಲ್ಲ? ಯಾಕ? ಈ ಹೋದ ಕಳ್ಳಾಗಲಿ ಮತ್ತು ಹೊಸ ಕಳ್ಳ್ರಿ ಯಾರೂ ಒಳಗಡೆ ಬರಬಾರ್ದು ಅಂತ ಬಾಕ್ಲ ಬಂದ್ ಮಾಡ್ತೀರಿ, ಹೌದಿಲ್ಲ? ಹಂಗೆ ಶಿ ಅನ್ನೋ ಅಕ್ಷರ ನಮ್ಮ ಒಳಗಿರುವಂತಹ ಪಾಪರೂಪಿ ಕಳ್ಳರನ್ನು ಹೊರಗೆ ಹಾಕೋ ಕೆಲಸ ಮಾಡಿದ್ರೆ, ವ ಅನ್ನೋ ಅಕ್ಷರ ಹೊಸ ಪಾಪಗಳು ಮತ್ತು ಹಳೆ ಪಾಪಗಳು ಮತ್ತು ಒಳಗೆ ಬರಬಾರ್ದು ಅಂತ ಬಾಕ್ಲ ಬಂದ್ ಮಾಡೋ ಕೆಲಸ ಮಾಡ್ತದೆ ಅನ್ನುವಂಥ ಮಾತನ್ನು ಸುಭಾಷಿತಕಾರ ಬರೀತಾನೆ. ಇದರ ಅರ್ಥ ಏನು ಅಂತ ಕೇಳಿದ್ರೆ, ಹಿಂದೆ ಆಗಿರುವಂಥ ಎಲ್ಲ ಪಾಪಗಳನ್ನು ನಷ್ಟ ಮಾಡುವಂತಹ, ಮುಂದೆ ನಮ್ಮಿಂದ ಪಾಪಗಳು ಘಟಿಸದಂತೆ ನಮ್ಮನ್ನು ಸಂರಕ್ಷಣೆ ಮಾಡುವಂತಹ ಕಾರ್ಯವನ್ನು ಕೇವಲ ಶಿವ ಅನ್ನೋ ಎರಡು ಅಕ್ಷರಗಳು ಮಾಡ್ತವೆ ಅನ್ನುವಂಥ ಮಾತನ್ನು ಸುಭಾಷಿತಕಾರ ಹೇಳ್ತಾನೆ. ಆ ಹಿನ್ನೆಲೆಯಲ್ಲಿ ಇವತ್ತು ಅಖಂಡ ಶಿವನಾಮ ಸಪ್ತಾಹವನ್ನು ಇಲ್ಲೇ ಆಚರಣೆ ಮಾಡೋದ್ರ ಮೂಲಕ ಈ ಭಾಗದ ಎಲ್ಲ ಪಾಪಗಳು ನಷ್ಟ ಆಗಿ ಇಲ್ಲೆಲ್ಲ ಪುಣ್ಯ ಜಾಗೃತಿ ಆಗ್ತಾ ಇದೆ, ಪುಣ್ಯ ಫಲವನ್ನು ಸೃಷ್ಟಿ ಮಾಡ್ತಾ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಬಯಸ್ತೀವಿ. ಈ ಶಿವ ಅನ್ನೋ ಶಬ್ದವನ್ನು ಹೊಂದಿರೋಣದ್ರಿಂದಲೇ ಪಂಚಾಕ್ಷರಿ ಮಂತ್ರಕ್ಕೆ ಬಹಳ ವಿಶೇಷವಾಗಿರುವಂಥ ಮಹತ್ವ ಇದ್ದದ್ದು. ಪಂಚಾಕ್ಷರಿ ಮಂತ್ರ ಅಂದರೆ ನಮಃಶಬ್ದಂ ವದೇತ್ ಪೂರ್ವಂ ಶಿವಾಯ ಇತಿ ತತಃಪರಂ. ನಮಃ ಶಿವಾಯ ಅನ್ನೋದೇ ಪಂಚಾಕ್ಷರಿ ಮಂತ್ರ ಅಂತ ಕರೆಸ್ಕೊಳ್ತದೆ. ಈ ಪಂಚಾಕ್ಷರಿ ಮಂತ್ರದಲ್ಲಿ ಬಹಳ ವಿಶೇಷವಾಗಿರುವಂಥ ಶಕ್ತಿ ಇರ್ತದೆ. ಇದಕ್ಕೆ ಎರಡು ಅರ್ಥ. ಒಂದು, ನಮಃ ಅಂದರೆ ನಮಸ್ಕಾರ, ಶಿವಾಯ ಅಂದರೆ ಶಿವನಿಗೆ. ಈ ಪಂಚಾಕ್ಷರಿ ಮಂತ್ರಕ್ಕೆ ಎರಡು ಅರ್ಥಗಳಿದಾವೆ. ಒಂದು ಸ್ಥೂಲವಾದ ಅರ್ಥ, ಮತ್ತೊಂದು ಸೂಕ್ಷ್ಮವಾಗಿರುವಂಥ ಅರ್ಥ. ಸ್ಥೂಲವಾದ ಅರ್ಥ ಯಾವುದು ಅಂದರೆ ಶಿವನಿಗೆ ನಮಸ್ಕಾರ ಅನ್ನೋದೇನದೋ ಅಲ್ಲ, ಇದು ಸ್ಥೂಲವಾಗಿರುವಂಥ ಅರ್ಥ. ಆಮೇಲೆ ನಮಃ ಅಂದರೆ ಜೀವಾತ್ಮ, ಶಿವ ಅಂದರೆ ಪರಮಾತ್ಮ, ಮುಂದೆ ಅಯ ಅಂದರೆ ಅವರಿಬ್ಬರ ಸಾಮರಸ್ಯ, ಅವರಿಬ್ಬರು ಒಂದಾಗೋದು. ಮಹಾವಾಕ್ಯಗಳಲ್ಲಿ ಬರುವಂತಹ ತತ್ ತ್ವಂ ಅಸಿ, ತ್ವಂ ನಮಃ ಅಂದರೆ ತ್ವಂ ಅಂತ ಅರ್ಥ, ಶಿವ ಅಂದರೆ ತತ್ ಅಂದರೆ ಪರಮಾತ್ಮ, ಅಸಿ ಅಂದರೆ ಅಯ. ತತ್ವಮಸಿ ಮಹಾವಾಕ್ಯದ ಏನು ಅರ್ಥ ಇದೆಯೋ ಅದೇ ಅರ್ಥ ನಮಃಶಿವಾಯ ಅನ್ನೋ ಪಂಚಾಕ್ಷರಿ ಮಂತ್ರಕ್ಕೂ ಕೂಡ ಇದೆ ಅನ್ನುವಂಥದ್ದನ್ನು ನಾವು ಅರ್ಥೈಸ್ಕೊಳ್ಬೇಕು. ಆ ದೃಷ್ಟಿಯಿಂದ ನಮಃಶಿವಾಯ ಅಂದಾಗ ನಮಗೆ ಭೌತಿಕವಾಗಿರುವಂತಹ ಸಾಂಸಾರಿಕ ಎಲ್ಲ ಇಷ್ಟಾರ್ಥಗಳು ಈಡೇರೋದ್ರ ಜೊತೆಗೆ ನಮಗೇ ಗೊತ್ತಿರಲಾರ್ದ ಹಾಗೆ ನಾವು ಶಿವನ ಸಮೀಪ ಹೋಗ್ತಾ ಇರೋಣದರಿಂದ ಕೊನೆಗೆ ಪಾರಲೌಕಿಕವಾಗಿರುವಂತಹ ಮೋಕ್ಷವೂ ನಮಗೆ ಪ್ರಾಪ್ತಿಯಾಗ್ತದೆ. ಪಂಚಾಕ್ಷರಿ ಮಹಾಮಂತ್ರದ ಜಪ ಮಾಡೋಣದರಿಂದ ಲೌಕಿಕ ಮತ್ತು ಪಾರಲೌಕಿಕ ಎರಡೂ ಇಷ್ಟಾರ್ಥಗಳು ಲಭಿಸೋಣದರಿಂದ ಸಪ್ತ ಕೋಟಿಷು ಮಂತ್ರೇಷು ಮಂತ್ರ ಪಂಚಾಕ್ಷರೋ ಮಹಾನ್. ಏಳು ಕೋಟಿ ಮಂತ್ರಗಳದವಂತ, ಆ ಏಳು ಕೋಟಿ ಮಂತ್ರಗಳಲ್ಲಿ ಪಂಚಾಕ್ಷರಿ ಮಂತ್ರವೇ ಶ್ರೇಷ್ಠವಾದದ್ದು ಅನ್ನುವಂಥ ಮಾತನ್ನು ಸ್ವತಃ ಶಿವನೇ ಶಿವಾಗಮಗಳಲ್ಲಿ ಆದೇಶ ಮಾಡಿದವನಾಗಿದ್ದಾನೆ. ಆ ದೃಷ್ಟಿಯಿಂದ ಪಂಚಾಕ್ಷರಿ ಮಂತ್ರದ ಮಹತ್ವ, ಶಿವ ಶಬ್ದದ ಮಹತ್ವ ಅತ್ಯಂತ ವೈಶಿಷ್ಟ್ಯಪೂರ್ಣವಾಗಿರುವಂತಹದ್ದು. ಸಾನಂದ ಮಹರ್ಷಿಗಳು ಅಂತ ಆಗಿ ಹೋಗ್ಯಾರ, ಅವ್ರ ಹೆಸರು ಕೇಳಿರೇನು ನೀವು? ಸಾನಂದ ಮಹರ್ಷಿಗಳು
ಬಹಳ ದೊಡ್ಡ ತಪಸ್ವಿಗಳು, ಬಹಳ ದೊಡ್ಡ ಶಾಪಾನುಗ್ರಹ ಸಂಪನ್ನರು. ಅವರು ಈ ಇಹಲೋಕ ಯಾತ್ರೆಯನ್ನು ಮುಗಿಸಿ ಅವರನ್ನು ಕೈಲಾಸಕ್ಕೆ ಕರ್ಕೊಂಡು ಹೊಂಟಿದ್ರಂತೆ. ಶಿವಧೂತರು ಕೈಲಾಸಕ್ಕೆ ಕರ್ಕೊಂಡು ಹೊಂಟಿದ್ರು ಅವ್ರನ್ನ. ಕೈಲಾಸಕ್ಕೆ ಹೋಗೋ ಕಾಲಕ್ಕೆ ಸಾನಂದ ಮಹರ್ಷಿಗಳು ಇಚ್ಛಾ ವ್ಯಕ್ತ ಮಾಡಿದ್ರಂತ, ನಾವು ಭೂಲೋಕದೊಳಗಿದ್ದಾಗ ಯಮಲೋಕ ಯಮಲೋಕ ನರಕ ನರಕ ಅಂತ ಕೇಳಿವಿ, ಅದು ಹೆಂಗಿರ್ತದೆ ಅದನ್ನೊಂದು ಸ್ವಲ್ಪ ನೋಡಿಕೊಂಡು ಆಮೇಲೆ ಕೈಲಾಸಕ್ಕೆ ಹೋಗೋಣ ಅಂದ್ರಂತ. ಆಮೇಲೆ ಕೈಲಾಸಕ್ಕೆ ಹೋಗೋಣ ಅಂದಾಗ ಶಿವದೂತರು ಅಂದರು, ನಿಮ್ಮಂಥ ಪುಣ್ಯಾತ್ಮರು ಅಲ್ಲಿ ಹೋಗಬಾರ್ದು, ಅಲ್ಲಿ ನೋಡಲೂಬಾರ್ದು, ಅದಕ್ಕೆ ನೇರವಾಗಿ ಶಿವಲೋಕಕ್ಕೆ ಹೋಗೋಣ ಅಂದರು ಅವರು. ಇಲ್ಲ ಇಲ್ಲ, ಅಲ್ಲಿನೂ ಸ್ವಲ್ಪ ನೋಡಿ ಬರಬೇಕು ಅಂತ ನಮ್ಮ ಇಚ್ಛೆ ಅದ, ಅದಕ್ಕೆ ಅಲ್ಲಿಗೆ ಕರ್ಕೊಂಡು ಮೊದಲು ನೀವು ಹೋಗ್ರಿ, ಆಮೇಲೆ ಕೈಲಾಸಕ್ಕೆ ಹೋಗೋಣ ಅಂದರು ಸಾನಂದ ಋಷಿಗಳು. ಇನ್ನು ಋಷಿಗಳ ಅಪ್ಪಣೆಯನ್ನು ಮೀರ್ಲಿಕ್ಕೆ ಆಗಂಗಿಲ್ಲ ಅಂತ ಹೇಳಿ ಶಿವದೂತರು ಮೊದಲು ಯಮಲೋಕಕ್ಕೆ ಕರ್ಕೊಂಡು ಹೋದ್ರು. ಯಮಲೋಕಕ್ಕೆ ಕರ್ಕೊಂಡು ಹೋದ್ರೆ ಅದು ನರಕ ಲೋಕ, ಅಲ್ಲೇ ಪಾಪ ಮಾಡಿದವರೆಲ್ಲರಿಗೂ ಕೂಡ ಚಿತ್ರ ವಿಚಿತ್ರವಾದ ಯಮಯಾತನೆಯನ್ನು ಕೊಡ್ತಾ ಇದ್ರು. ಯಾರನ್ನ ಬೆಂಕಿಯಾಗಿ ಹಾಕಿ ಸುಡ್ತಾ ಇದ್ರು, ಯಾರಿಗೋ ಬರ್ಚಿಯಿಂದ ಚುಚ್ಚುತ್ತಾ ಇದ್ರು, ಯಾರನ್ನೋ ಖಡ್ಗದಿಂದ ಕತ್ತರಿಸ್ತಾ ಇದ್ರು, ಯಾರ್ಯಾರಿಗೋ ಯಾರ್ಯಾವುದೋ ರೀತಿಯಲ್ಲಿ ಹಿಂಸೆಯನ್ನು ಕೊಟ್ಟು ಅವರಿಗೆ ಯಮಯಾತನೆಯನ್ನು ನೀಡ್ತಾ ಇದ್ರು. ಕೆಲವ್ರನ್ನಂತೂ ಎಣ್ಣೆ ಕಡಾಯಿಯೊಳಗೆ ಹಾಕಿ ಕುದಿಸ್ತಾ ಇದ್ರು, ಇನ್ನು ಕೆಲವ್ರನ್ನ ಮೂತ್ರ ಕೂಪದೊಳಗೆ, ಇನ್ನು ಕೆಲವ್ರನ್ನ ಮಲಕೂಪದೊಳಗೆ ಹೇಳಬಾರ್ದು, ಅಷ್ಟು ಭಯಾನಕವಾಗಿರುವಂತಹ ಯಾತನೆಯನ್ನು ಕೊಡ್ತಾ ಇದ್ರು. ಅದನ್ನೆಲ್ಲ ನೋಡಿದರು ಸಾನಂದ ಋಷಿಗಳು, ಮನಸ್ಸಿಗೆ ಬಹಳ ನೋವಾಯಿತು. ಮಹಾತ್ಮರು ಅಂತ ಯಾರಿಗೆ ಕರೀತಾರೆ ಅಂದರೆ, ಕಷ್ಟದಲ್ಲಿರುವವರನ್ನು ನೋಡಿ ಯಾರ ಮನಸ್ಸು ಕರಗ್ತದನೋ ಅವ್ರಿಗೆ ಮಹಾತ್ಮರು ಅಂತ ಕರೆಯೋರು. ಆರಾಮಿರೋ ಅವ್ರನ್ನ ಕರ್ಕೊಂಡು ಬಂದು ಕಷ್ಟ ಕೊಡೋರಿಗೆ ಮಹಾತ್ಮರು ಅಂತ ಕರೆಯಂಗಿಲ್ಲ, ಅವ್ರಿಗೆ ದುಷ್ಟರು ಅಂತ ಕರೀತಾರೆ, ದುಷ್ಟರು ಅಂತ ಕರೀತಾರೆ. ಕೆಲವರಿಗೆ ಒಳ್ಳೆಯದನ್ನು ನೋಡಿದರೆ ಸಹನ ಆಗಂಗಿಲ್ಲ, ಒಳ್ಳೆಯದನ್ನು ಮಾಡೋಕ್ಕೆ ಪ್ರೋತ್ಸಾಹ ಕೊಡೋಂಗಿಲ್ಲ, ಒಳ್ಳೆಯದನ್ನು ಕೆಡಿಸ್ಬೇಕು ಅಂತ ಪ್ರಯತ್ನ ಮಾಡ್ತಿರ್ತಾರೆ. ಒಳ್ಳೆಯದನ್ನು ಕೆಡಿಸೋರು ಮಹಾತ್ಮರು ಆಗೋದೇ ಇಲ್ಲ, ಅವರು ಅವರು ದುಷ್ಟರಾಗ್ತಾರೆ. ಯಾರು ಕೆಟ್ಟದ್ದನ್ನು ಒಳ್ಳೆಯದನ್ನು ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾರೋ ಅವರಿಗೆ ಮಹಾತ್ಮರು ಅಂತ ಕರೀತಾರೆ, ಅವರಿಗೆ ಮಹಾತ್ಮರು ಅಂತ ಕರೀತಾರೆ. ಸಾನಂದ ಮಹರ್ಷಿಗಳು ಅವರು ಮಹಾತ್ಮರಿದ್ದರು. ಆ ನರಕವಾಸಿಗಳು ಅನುಭವಿಸ್ತಾ ಇರೋ ಕಷ್ಟವನ್ನು ನೋಡಿ ಅವರಿಗೆ ಸಮಾಧಾನ ಆಗಲಿಲ್ಲ. ಏನಾರ ಮಾಡಿ ಇವ್ರನ್ನ ಉದ್ಧಾರ ಮಾಡಬೇಕು ಅಂತ ಮನಸ್ಸಿನೊಳಗೆ ಇಚ್ಛೆ ಆಗಿ ಅವರೇನು ಮಾಡಿದ್ರು ಅಂದರೆ, ಅಲ್ಲಿಂದ ಏನು ಅವ್ರ ಯಾತ್ರೆ ಶುರುವಾಯ್ತಲ್ಲ, ನರಕ ಪ್ರಾರಂಭದ ಹಂತ ಬಂತು, ಅಲ್ಲಿಂದ ಅವ್ರು ಏನು ಮಾಡಿದರು ಅಂದರೆ ಉಚ್ಛಸ್ವರದೊಳಗೆ ಅಲ್ಲಿರುವವ ಎಲ್ಲ ನರಕವಾಸಿಗಳಿಗೆ ಕೇಳೋ ರೀತಿಯಲ್ಲಿ ಓಂ ನಮ ಶಿವಾಯ ಓಂ ನಮ ಶಿವಾಯ ಅನ್ನೋಕ್ಕೆ ಚಾಲು ಮಾಡಿದರು. ಅಷ್ಟೇ ಅಲ್ಲ, ಕೈ ಮಾಡಿ ನೀವು ಹೇಳ್ರಿ ಅಂತ ಹೇಳಿದರು ಅವ್ರಿಗೆ. ಆ ನರಕ ಯಾತನೆಯನ್ನು ಅನುಭವಿಸ್ತಾ ಅನುಭವಿಸ್ತಾನೆ ಇವರ ಸನ್ನೆಯನ್ನು ತಿಳ್ಕೊಂಡು ಅವ್ರು ಏನು ಮಾಡಿದರು ಅಂದರೆ, ಅವರು ಓಂ ನಮ ಶಿವಾಯ ಓಂ ನಮ ಶಿವಾಯ ಅನ್ನೋಕ್ಕೆ ಶುರು ಮಾಡಿದರು. ಎಲ್ಲರೂ ಓಂ ನಮ ಶಿವಾಯ ಓಂ ನಮ ಶಿವಾಯ ಅನ್ಲಿಕ್ಕೆ ಶುರು ಮಾಡಿದಾಗ ಇವರು ಮುಂದೆ ಮುಂದೆ ಹೊಂಟರು. ಆ ನರಕವಾಸಿಗಳೆಲ್ಲ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಅನ್ಕೋತ ಅನ್ಕೋತ ಏನಾಯಿತು ಅಂದರೆ, ಅವರು ಮಾಡಿದ ಪಾಪ ಎಲ್ಲ ನಷ್ಟ ಆಗಿ ಹೋಯಿತು, ಪುಣ್ಯದ ಪ್ರಾಪ್ತಿ ಜಾಸ್ತಿ ಆಯಿತು. ಆ ಸಾನಂದ ಮಹರ್ಷಿಗಳ ಜೊತೆಗೆ ನರಕದಲ್ಲಿರುವವರು ಎಲ್ಲರೂ ಕೂಡ ಕೈಲಾಸಕ್ಕೆ ಹೋದರು ಅಂತ ಕಥೆ ಬರ್ತದೆ. ಅವ್ರನ್ನ ಕರ್ಕೊಂಡು ಹೊಂಟು ಕೂಡಲೇ ಯಮ ಬಂದು ಮುಂದೆ ಅಡ್ಡ ಬಿದ್ದನಂತ, ನನ್ನ ಲೋಕ ಎಲ್ಲ ಖಾಲಿ ಮಾಡೋಕೆ ಹತ್ತಿದ್ರೆ ನೀವು ಹಿಂಗಾದ್ರೆ ಹೆಂಗೆ ಅಂಥೇಳಿ. ಅವಾಗ ಹೊಸ ಗಿರಾಕಿನ ಹುಡುಕೋ ನೀನು, ಇವ್ರು ಮಾತ್ರ ಇನ್ನು ಇಲ್ಲಿ ಇರೋಂಗಿಲ್ಲ ಅಂಥೇಳಿ ಎಲ್ಲರನ್ನೂ ಕರ್ಕೊಂಡು ಶಿವಲೋಕಕ್ಕೆ ಹೋದರು ಅನ್ನುವಂಥ ಒಂದು ಘಟನೆ ಸಾನಂದ ಮಹರ್ಷಿಗಳ ಜೀವನದೊಳಗೆ ಉಲ್ಲೇಖ ಬರ್ತದೆ.
ಆ ದೃಷ್ಟಿಯಿಂದ ಈ ಲೋಕದಲ್ಲಾಗಲಿ ಅಥವಾ ಪರಲೋಕದಲ್ಲಾಗಲಿ ನಮಗೆ ಉತ್ತಮ ಗತಿಯನ್ನು ಉಂಟು ಮಾಡುವಂತಹ, ಸದ್ಗತಿಯನ್ನು ಕೊಡುವಂತಹ ದಿವ್ಯವಾಗಿರುವಂಥ ಮಂತ್ರ ಅಂದರೆ ಅದು ಶಿವಪಂಚಾಕ್ಷರಿ ಮಂತ್ರ, ಪ್ರಣವ ಪಂಚಾಕ್ಷರಿ ಮಂತ್ರ ಅನ್ನುವಂಥದ್ದನ್ನು ಪ್ರತಿಯೊಬ್ಬರು ಕೂಡ ಅರ್ಥ ಮಾಡಿಕೊಂಡು ನೀವು ಪಂಚಾಕ್ಷರಿ ಮಂತ್ರವನ್ನು ಜಪ ಮಾಡಬೇಕು. ಪಂಚಾಕ್ಷರಿ ಮಂತ್ರವನ್ನು ಜಪ ಮಾಡೋದಕ್ಕೆ ಹೆಣ್ಣು ಗಂಡು ಸಣ್ಣವರು ದೊಡ್ಡವರು ಅನ್ನೋ ಯಾವ ಭೇದನೂ ಇಲ್ಲ. ಆಗಲೇ ನೋಡ್ತಾ ಇದ್ವಿ ನಾವು, ವೀಣಾ ಹಿಡ್ಕೊಂಡು ಒಬ್ಬ ತಾಯಿ ಅಖಂಡ ಶಿವನಾಮ ಸಪ್ತಾಹದ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದರು. ಅಂದರೆ ಪುರುಷರಿಗೆ ಪಂಚಾಕ್ಷರಿ ಮಂತ್ರವನ್ನು ಜಪ ಮಾಡೋ ಎಷ್ಟು ಅಧಿಕಾರ ಇತ್ತೋ ಅಷ್ಟೇ ಅಧಿಕಾರ ಮಹಿಳೆಯರಿಗೂ ಕೂಡ ಇದೆ. ಸ್ತ್ರೀ ಪುರುಷ ಅನ್ನೋ ಭೇದ ಭಾವ ಇಲ್ಲ. ಕೆಲವು ಮಂತ್ರಗಳು ಹಿಂಗೂ ಅದಾವೆ, ಅವನು ಬರೇ ಗಂಡಮಕ್ಕಳು ಅನ್ನಬೇಕು, ಉಚ್ಚ ಕುಲದೊಳಗೆ ಹುಟ್ಟಿದವರ ಅನ್ನಬೇಕು, ಹೆಣ್ಮಕ್ಳಿಗೆ ಆ ಮಂತ್ರ ಅನ್ನೋ ಅಧಿಕಾರ ಇಲ್ಲ ಅಂಥೇಳಿ. ಆದರೆ ಈ ಪಂಚಾಕ್ಷರಿ ಮಂತ್ರಕ್ಕೆ ಮಾತ್ರ ಯಾವ ಭೇದನೂ ಇಲ್ಲ, ಎಲ್ಲರೂ ಮುಕ್ತವಾಗಿ ಪಂಚಾಕ್ಷರಿ ಮಂತ್ರವನ್ನು ಜಪ ಮಾಡ್ಬೋದು. ಪಾಪಿಗಳು ಜಪ ಮಾಡ್ಬೋದು, ಕೆಟ್ಟವರು ಜಪ ಮಾಡ್ಬೋದು, ಎಲ್ಲರೂ ಕೂಡ ಜಪ ಮಾಡ್ಬೋದು. ಯಾರು ಜಪ ಮಾಡಿದ್ರೂ ಅವರು ಎಲ್ಲರಿಗೂ ಕೂಡ ಸದ್ಗತಿಯನ್ನು ಉಂಟು ಮಾಡುವಂತಹ ವಿಶೇಷವಾದ ಶಕ್ತಿ ಅದು ಪಂಚಾಕ್ಷರಿ ಮಂತ್ರದಲ್ಲಿರೋ ಕಾರಣಕ್ಕಾಗಿಯೇ ಈ ಯಕ್ಲಾರ ಗ್ರಾಮದಲ್ಲಿ ಅಖಂಡ ಶಿವನಾಮ ಸಪ್ತಾಹವನ್ನು ಆಯೋಜನೆ ಮಾಡೋದರ ಮೂಲಕ ಈ ಭಾಗದಲ್ಲಿ ಒಂದು ಅದ್ಭುತವಾಗಿರುವಂತಹ ಆಧ್ಯಾತ್ಮಿಕವಾದ ವೈಬ್ರೇಷನ್ ಸ್ಟಾರ್ಟ್ ಆಗ್ತಾ ಇದೆ ಅನ್ನುವಂಥದ್ದನ್ನು ನಾವೆಲ್ಲ ಅರ್ಥೈಸಿಕೊಳ್ಬೇಕು. ನಿಮಗೆಲ್ಲ ಆಶ್ಚರ್ಯ ಅನ್ನಿಸ್ಬೋದು, ಇವತ್ತು ಕಾಶಿ ಪೀಠ ಇಷ್ಟೆಲ್ಲ ವಿಕಾಸ ಆಗಲಿಕ್ಕೆ ಕಾರಣ ಏನು ಅಂದರೆ, ಮೊಟ್ಟ ಮೊದಲು ಕಾಶಿ ಜಗದ್ಗುರುಗಳು ಮಾಡಿದ ಕಾರ್ಯಕ್ರಮ ಯಾವುದು ಅಂದರೆ ಕೋಟಿ ಬಿಲ್ವಾರ್ಚನೆ. ಕೋಟಿ ಬಿಲ್ವಾರ್ಚನೆಯ ಜೊತೆಗೆ ಕೋಟಿ ಶಿವನಾಮ ಜಪ ಅಲ್ಲಿ ಆಯಿತು. ಶಿವನಾಮ ಜಪ ಆಗಿರೋಣದರಿಂದ ಪೀಠಗಳು ಮಠಗಳು ಕೂಡ ಅದ್ಭುತವಾದ ವಿಕಾಸವನ್ನು ಹೊಂದವೆ. ಅಂದಮೇಲೆ ನಿಮ್ಮ ಮನೆಗಳ ವಿಕಾಸ ಹೊಂದೋದರಲ್ಲಿ ಯಾವುದೇ ಸಂದೇಹ ಇಲ್ಲ. ಅದಕ್ಕಾಗಿ ನೀವು ಈ ಸಪ್ತಾಹ 7 ದಿವಸ ಮಾತ್ರ ಇರ್ತದೆ, ಈ ಸಪ್ತಾಹ ಇದ್ದಾಗ ಅಷ್ಟ ಶಿವನಾಮ ಜಪ ಮಾಡ್ಬೇಕಂತ ಹಿಂಗೇನಿಲ್ಲ. ನಿಮ್ಮ ಮನೆಯೊಳಗೆ ನೀವೇನು ಇರ್ತೀರಲ್ಲ, ಖಾಲಿ ಕುಂತಾಗ ಅವ್ರದ್ದು ಇವ್ರದ್ದು ಸುದ್ದಿ ಮಾತಾಡ್ಕೋತ ಟೈಮ್ ಪಾಸ್ ಮಾಡೋದಕ್ಕೆ ಬದಲಾಗಿ ದೇವರ ನಾಮಸ್ಮರಣೆಯನ್ನು ಮಾಡ್ತಾ ಕೂತ್ಕೊಂಡ್ರಿ ಅಂದ್ರೆ ನಿಮ್ಮ ಜೀವನನ ಉದ್ಧಾರ ಆಗ್ತದೆ. ಆಮೇಲೆ ನೀವು ಏನು ಕೆಲಸ ಮಾಡ್ತಿರಲ್ಲ, ಅದು ಕಸ ಹೊಡೆಯೋದಿರ್ಬೋದು, ಪಾತ್ರೆ ತಿಕ್ಕೋದಿರ್ಬೋದು, ಹೊಲ್ದಾಗ ಕೆಲಸ ಮಾಡೋದಿರ್ಬೋದು, ಗಳೆ ಹೊಡೆಯೋದಿರ್ಬೋದು, ರಂಟಿ ಹೊಡೆಯೋದಿರ್ಬೋದು, ವ್ಯಾಪಾರ ಉದ್ಯೋಗ ಮಾಡೋದಿರ್ಬೋದು, ಅಡುಗೆ ಮಾಡೋದಿರ್ಬೋದು, ಯಾವ ಕೆಲಸ ಮಾಡ್ತಾ ಇದ್ರೂ ಕೂಡ ನೀವು ಕೆಲಸ ಮಾಡ್ಕೋತನ ಈ ಶಿವನಾಮ ಜಪ ಮಾಡ್ಕೋತ ಕೆಲಸ ಮಾಡಿದ್ರಿ ಅಂದ್ರೆ ಅದು ಕೆಲಸ ಆಗಂಗಿಲ್ಲ, ಶಿವನ ಪೂಜೆ ಆಗ್ತದೆ. ನೀವು ಮಾಡುವ ಎಲ್ಲ ಕೆಲಸನೂ ಕೂಡ ಅದು ಶಿವನ ಪೂಜೆ ಆಗಬೇಕಾಗಿತ್ತು ಅಂದ್ರೆ ಮಂತ್ರದ ಜೊತೆಗೆ ಆ ಕೆಲಸವನ್ನು ಮಾಡಬೇಕು, ಮಂತ್ರದ ಜೊತೆಗೆ ಆ ಕೆಲಸವನ್ನು ಮಾಡಬೇಕು. ಆ ರೀತಿಯಾಗಿ ನಿಮ್ಮ ಜೀವನ ಶೈಲಿಯನ್ನು ನೀವು ಮಾಡಿಕೊಳ್ಬೇಕು ಅನ್ನುವಂತಹ ಕರೆಯನ್ನು ಈ ಮೂಲಕ ನಿಮ್ಮೆಲ್ಲರಿಗೆ ಕೊಡಮಾಡ್ತಾ, ಇವತ್ತು ದೇಶದಲ್ಲಿ ಕೊರೋನಾ ಅನ್ನುವಂತಹ ಹೊಸ ವೈರಸ್ಸಿನಿಂದ ಇಡೀ ಜಗತ್ತಿನ ಎಲ್ಲ ರಾಷ್ಟ್ರಗಳು ಕೂಡ ತಲ್ಲಣಗೊಳ್ತಾ ಇದ್ದಾವೆ. ಸುಮಾರು 2 ವಾರಗಳ ಹಿಂದೆ ಭಾರತವನ್ನು ಕೂಡ ಆ ಕೊರೋನಾ ಪ್ರವೇಶ ಮಾಡಿರೋದರಿಂದ ಆದಷ್ಟು ನೀವೆಲ್ಲ ಜಾಗೃತರಾಗಿರಬೇಕು. ವೈದ್ಯರು ಹೇಳುವಂಥ ಸಲಹೆಯನ್ನು ಚಾಚು ತಪ್ಪದೆ ಪಾಲಿಸಬೇಕು. ಯಾಕಂದರೆ ಒಬ್ಬೊಬ್ಬರೇ ಅಥವಾ ಯಾವುದೋ ಒಬ್ಬ ಮಂತ್ರಿ, ಯಾವುದೋ ಒಬ್ಬ ರಾಜಕಾರಣಿ ಮೂಲಕ ಈ ಕೊರೋನಾ ವೈರಸ್ಸನ್ನು ನಮ್ಮ ದೇಶದಿಂದ ದೂರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಸಹಕಾರ ಮಾಡಿ ಸಂಘಟಿತರಾಗಿ ನಾವು ಅದರ ವಿರುದ್ಧ ಹೋರಾಡಿದಾಗ ಮಾತ್ರ ಇದನ್ನು ಸಂಪೂರ್ಣವಾಗಿ ಕೊರೋನಾ ಮುಕ್ತವನ್ನಾಗಿ ಭಾರತ ದೇಶವನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಅದಕ್ಕಾಗಿ ನೀವೆಲ್ಲರೂ ಕೂಡ ಏನು ಮೊಬೈಲ್ದು ನೀವು ಏನೋ ಇನ್ನೊಬ್ರಿಗೆ ಫೋನ್ ಮಾಡಿದ ಕೂಡಲೇ ಏನು ಕೆಲವು ಸಂದೇಶಗಳು ಬರ್ತಾವಲ್ಲ, ಅದನ್ನು ಚಾಚು ತಪ್ಪದೆ ಪಾಲಿಸಬೇಕು. ಆಗಾಗ ಕೈ ತೊಳ್ಕೊಳ್ತಾ ಇರಬೇಕು. ಆಮೇಲೆ ಸ್ವಚ್ಛತೆಯನ್ನು ಜಾಸ್ತಿ ಕಾಪಾಡಿಕೊಳ್ಬೇಕು. ಹೆಚ್ಚಿನ ಜನ ಸೇರುವಲ್ಲಿ ಆದಷ್ಟು ಹೋಗದೇ ಇರಬೇಕು.
ವಿದೇಶದ ಜನ ಯಾರು ಬಂದರು ಅಂದ್ರೆ ಅವರಿಂದ ದೂರಿರ್ರಿ. ಆಮೇಲೆ ಮತ್ತೊಂದು ಸಂತೋಷದ ಸಂಗತಿ ಏನು ಅಂದ್ರೆ, ಈ ಕೊರೋನಾ ಏನೈತಲ್ಲ, ಸಾಮಾನ್ಯ ಜನರ ರೋಗ ಅಲ್ಲ ಇದು, ಇದು ಸಾವುಕಾರ ರೋಗ, ಇದು ಶ್ರೀಮಂತರ ರೋಗ, ವಿಮಾನದಾತರಿಗಳವ್ರಿಗೆ ಬರುವಂಥ ರೋಗ. ಅವರು ತಂತಂದು ಎಲ್ಲರಿಗೂ ಕೊಡಕತ್ತಾರ ಅಷ್ಟ. ಅದಕ್ಕೆ ವಿಮಾನದಾಗ ತಿರುಗಾಡೋರಿಂದ ನೀವು ದೂರ ಇದ್ರಿ ಅಂದರೆ ನಿಮಗೆ ಈ ರೋಗ ಬರೋದೇ ಇಲ್ಲ. ಆ ದೃಷ್ಟಿಯಿಂದ ಸ್ವಲ್ಪ ಎಚ್ಚೆತ್ತುಕೊಂಡು ನೀವೆಲ್ಲ ನಿಮ್ಮ ವ್ಯವಹಾರವನ್ನು ರೂಢಿಸ್ಕೊಳ್ಬೇಕು ಅನ್ನುವಂತಹ ಕರೆಯನ್ನು ನಿಮ್ಮೆಲ್ಲರಿಗೆ ಕೊಡಮಾಡ್ತಾ, ವಿಶೇಷವಾಗಿ ಶ್ರೀಶೈಲಕ್ಕೆ ಬಹಳ ಜನ ಬರ್ತಾ ಇರ್ತಾರೆ. ಬಂದಾಗೆಲ್ಲ ನಾವು ಶ್ರೀಶೈಲಕ್ಕೆ ಬರ್ತೀವಿ, ನಮಗೆ ಜಗದ್ಗುರುಗಳು ದರ್ಶನ ಆಗಂಗಿಲ್ಲ, ಸಿಗಂಗಿಲ್ಲ, ಇರಂಗಿಲ್ಲ ಅಂಥೇಳಿ ಹೋದಲ್ಲೆಲ್ಲ ತಮ್ಮ ಅಳಲನ್ನು ತೋಡ್ಕೊಳ್ತಾ ಇರ್ತಾರೆ. ಅದಕ್ಕೆ ನಿಮಗೆ ಮಾಹಿತಿಗಾಗಿ ನಾವು ಹೇಳೋದೇನು ಅಂದರೆ, ನಾವು ಕೆಲಸ ಕಾರ್ಯಗಳಿದ್ದಾಗ ಶ್ರೀಶೈಲಕ್ಕೆ ಹೋಗ್ತಾ ಬರ್ತಾ ಇರ್ತೀವಿ, ಯಾವಾಗ ಹೋಗ್ತೀವಿ ಯಾವಾಗ ಬರ್ತೀವಿ ಗೊತ್ತಿರಂಗಿಲ್ಲ. ನಾವಿದ್ದಾಗ ನೀವು ಅಲ್ಲಿ ಬಂದ್ರೆ ನಿಮಗೆ ದರ್ಶನ ಆಗ್ತದೆ, ಇರಲಾರ್ದಾಗ ಹೋದ್ರೆ ಆಗಂಗಿಲ್ಲ. ಅದಕ್ಕೆ ವರ್ಷದಲ್ಲಿ ನಿಶ್ಚಿತವಾಗಿ ನಾವು ಇರೋ ಟೈಮ್ ಯಾವುದು ಅಂದರೆ, ಯುಗಾದಿಯಲ್ಲಿ ಒಂದು 15 ದಿವಸ ಇರ್ತೀವಿ. ಈಗ ಇಲ್ಲಿಂದ ಸೀದಾ ಶ್ರೀಶೈಲಕ್ಕೆ ಹೊಂಟೀವಿ ನಾವು. ಯುಗಾದಿ ಸಮಯದಲ್ಲಿ ಒಂದು 15 ದಿವಸ, ಆಮೇಲೆ ಶಿವರಾತ್ರಿ ಸಮಯದಲ್ಲಿ ಆವಾಗೊಂದು 15 ದಿವಸ, ಮೊದಲೊಂದು 8 ದಿವಸ, ಆಮೇಲೆ ಒಂದು 3-4 ದಿವಸ, ಹಿಂಗೆ ಆವಾಗೊಂದು 15 ದಿವಸ. ಆನಂತರ ಶ್ರಾವಣ ಮಾಸದಲ್ಲಿ ಪೂರ್ಣ ನಾವು ಪೀಠದಲ್ಲೇ ಇರ್ತೀವಿ. ಅದಕ್ಕೆ ಜಗದ್ಗುರುಗಳ ದರ್ಶನವನ್ನು ಪೀಠದಲ್ಲಿ ಮಾಡ್ಕೊಳ್ಬೇಕು ಅನ್ನೋ ಇಚ್ಛೆಯುಳ್ಳವರು ಶ್ರಾವಣ ಮಾಸದಲ್ಲಿ ನೀವೆಲ್ಲ ಬರೋದು ಸೂಕ್ತ ಅನ್ನುವಂತಹ ಒಂದು ಮಾಹಿತಿಯನ್ನು ನಿಮಗೆ ನಾವು ಕೊಡಲಿಕ್ಕೆ ಬಯಸ್ತೀವಿ. ಆಮೇಲೆ ಶ್ರಾವಣ ಮಾಸದಲ್ಲಿ ಒಂದು ತಿಂಗಳು ಅಲ್ಲೇ ಇರೋದ್ರ ಜೊತೆಗೆ ಜಗದ್ಗುರುಗಳವರ ಇಷ್ಟಲಿಂಗ ಮಹಾಪೂಜಾ ತಪೋನುಷ್ಠಾನನೂ ಇರ್ತದೆ. ದಿನಾಲೂ ಇಷ್ಟಲಿಂಗ ಮಹಾಪೂಜೆ ನೆರವೇರ್ತಾ ಇರ್ತದೆ, ಬಂದವರಿಗೆ ಪೂಜೆಯಲ್ಲಿ ಪಾಲ್ಗೊಳ್ಳೋ ಅವಕಾಶ ಇರ್ತದೆ. ಆಮೇಲೆ ಯಾರಾದರೂ ಆ ಪೂಜಾ ಸೇವೆಯನ್ನು ಮಾಡಬೇಕು, ಸಂಕಲ್ಪ ಮಾಡಬೇಕು, ದಾಸೋಹ ಮಾಡಬೇಕು ಅಂದ್ರೆ ಅಂತಂದ್ರೆ, ಅಂಥ ಭಕ್ತರಿಗೂ ಕೂಡ ಒಂದು ದಿವಸದ ಪೂಜಾ ಸೇವೆ, ದಾಸೋಹ ಸೇವೆಯನ್ನು ಮಾಡಲಿಕ್ಕೂ ಕೂಡ ಅವಕಾಶ ಇರ್ತದೆ. ಶಕ್ತಿಯಾನುಸಾರ ಇಚ್ಛಾನುಸಾರ ಅವಾಗ ಬಂದು ತಮ್ಮ ತಮ್ಮ ಸೇವೆಯನ್ನು ಮಾಡಬಹುದು ಅನ್ನುವಂಥ ಸೂಚನೆಯನ್ನು ನಿಮ್ಮೆಲ್ಲರಿಗೆ ಕೊಡಮಾಡ್ತಾ, ಈ ವರ್ಷ ವಿಶೇಷವಾಗಿ ನಮ್ಮ ದೈವಡ್ಕರ್ ಶ್ರೀಗಳವರು ಕೂಡ ಒಂದು ತಿಂಗಳು ಶ್ರಾವಣ ಮಾಸದೊಳಗೆ ಶ್ರೀಶೈಲದಾಗ ಇರೋರದಾರೆ, ಅವ್ರದ ಪ್ರವಚನ ಆಗೋದದ. ಇಷ್ಟಲಿಂಗ ಮಹಾಪೂಜೆ ನೇತೃತ್ವವನ್ನು ಕೂಡ ಅವರೇ ವಹಿಸ್ಕೊಳ್ಳೋರದಾರೆ ಅನ್ನುವಂಥ ಸೂಚನೆಯನ್ನು ಕೂಡ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೆ ತಿಳಿಯಪಡಿಸ್ತಾ, ಆಮೇಲೆ ಹೈದರಾಬಾದ್ದೊಳಗೆ ಶ್ರೀಶೈಲ ಪೀಠದಿಂದ ಅನೇಕ ಕಡೆಗೆ ಈ ಸಮಾಜಮುಖಿ ಮತ್ತು ಪೀಠದ ವಿಕಾಸ ಕಾರ್ಯಕ್ರಮಗಳನ್ನು ನಾವೆಲ್ಲ ಹಮ್ಮಿಕೊಂಡಿದ್ದೀವಿ. ಆ ಹಿನ್ನೆಲೆಯಲ್ಲಿ ಹೈದರಾಬಾದ್ದೊಳಗೆ ಒಂದು ಸ್ಥಳವನ್ನು ಶ್ರೀಶೈಲ ಪೀಠಕ್ಕೆ ನಾಗೋಲ್ದಲ್ಲಿ ನಮ್ಮ ಬಸವರಾಜ್ ವಾಲಿ ಬಂದಾರಲ್ಲ, ಇಲ್ಲಿ ವಾಲಿ ಬಸವರಾಜ್ ಅವರು, ಅವರು ಅವರು ಪ್ರಗತಿ ಸಮಾಜದವ್ರದ್ದೆಲ್ಲ ಒಂದು ಜಾಗ ಇತ್ತು, ಸುಮಾರು 1,000 ಸ್ಕ್ವೇರ್ ಫೀಟ್. ಆ ಸ್ಥಳವನ್ನು ಶ್ರೀಶೈಲ ಪೀಠಕ್ಕೆ ಅವರು ದಾನವಾಗಿ ಕೊಟ್ಟಿದ್ದಾರೆ. ನಾಗೋಲ್ ಅಂತ ಏರಿಯಾ ಕೇಳಿರ್ಬೋದು ನೀವು, ಈಗಾಗಲೇ ಮೆಟ್ರೋ ಅತ್ಯಂತ ಹತ್ತಿರದಲ್ಲಿರುವಂಥ ಒಂದು ಏರಿಯಾ ಅದು. ಅಲ್ಲೇ ನಾವೊಂದು ವೀರಶೈವ ಧಾರ್ಮಿಕ ಭವನ ಅನ್ನುವಂಥ ಕಟ್ಟಡವನ್ನು ನಿರ್ಮಾಣ ಮಾಡ್ತಾ ಇದ್ದೇವೆ. ಅಲ್ಲೇ ಬಂದು ಓದುವವರಿಗೆ ಉಚಿತವಾಗಿ ಇರಲಿಕ್ಕೆ ಒಂದು ಹಾಸ್ಟೆಲು, ಆಮೇಲೆ ತಮ್ಮ ಸಣ್ಣ ಪುಟ್ಟ ಕಾರ್ಯಕ್ರಮಗಳನ್ನು ಆ ಭಾಗದವರು ಮಾಡ್ಕೊಳ್ಳೋ ಸಲುವಾಗಿ ಒಂದು ಸಮುದಾಯ ಭವನ, ಆ ನಂತರ ಜಗದ್ಗುರುಗಳು ಇರಲಿಕ್ಕೆ ಒಂದು ಗುರುನಿವಾಸ, ಆಮೇಲೆ ಅಲ್ಲೊಂದು ಮಲ್ಲಿಕಾರ್ಜುನ ದೇವಾಲಯ, ಇವೆಲ್ಲವುಗಳನ್ನು ನಿರ್ಮಾಣ ಮಾಡುವಂಥ ಕಾರ್ಯವನ್ನು ನಾವು ಕೈಗೆತ್ಕೊಂಡಿದ್ದೇವೆ. ಅದನ್ನು ನಮ್ಮ ಜಗದೇವ ಹಿರೇಮಠ್ ಮತ್ತು ವಾಲಿ ಬಸವರಾಜ್ ಅವರು ಮುಂಚೂಣಿಯಲ್ಲಿ ನಿಂತ್ಕೊಂಡು ಆ ಕೆಲಸವನ್ನು ಇನ್ನೇನು ಕೆಲವೇ ದಿನಗಳಲ್ಲಿ ಪ್ರಾರಂಭ ಮಾಡುವವರಿದ್ದಾರೆ. ಆ ಕಟ್ಟಡ ಸಹಾಯಾರ್ಥ ಕೆಲಸಕ್ಕೆ ನೀವು ಕೂಡ ಈ ಭಾಗದ ವತಿಯಿಂದ ನಿಮ್ಮ ಶಕ್ತಿ ಮೀರಿ ಸಹಾಯ ಸಹಕಾರವನ್ನು ನೀಡಬೇಕು ಅನ್ನುವಂತಹ ಕರೆಯನ್ನು ನಿಮ್ಮೆಲ್ಲರಿಗೆ ಕೊಡಮಾಡ್ತಾ, ಸಮಯ ಇಷ್ಟೊತ್ತಾದರೂ ಕೂಡ ಅತ್ಯಂತ ಶ್ರದ್ಧೆಯಿಂದ ಭಕ್ತಿಯಿಂದ ಈ ಸಮಾರಂಭದಲ್ಲಿ ನೀವೆಲ್ಲ ಪಾಲ್ಗೊಂಡವರಾಗಿದ್ದೀರಿ. ಬಹುತೇಕ ಕೊರೋನಾ ಬಂದರೆ ಇಷ್ಟು ಜನ ಆದಿರಿ ನೀವು,
ಈ ಕೊರೋನಾ ಏನಾದರೂ ಈ ಗಾಳಿ ಇರಲಿಲ್ಲ ಅಂದರೆ ಈ ಪೆಂಡಲ ಸಾಲ್ತಿರ್ಲಿಲ್ಲೇನೋ ಅಂತ ಅನ್ನುವಂಥ ಒಂದು ಭಾವನೆ ನಮ್ಮ ಮನಸ್ಸಿನೊಳಗೆ ಬಂದು ಹೋಗ್ತಾ ಇದೆ. ಆದರೂ ಕೂಡ ನಿಮ್ಮ ಭಕ್ತಿ ಬಹಳ ದೊಡ್ಡದು. ಜಗತ್ತಿನೊಳಗೆ ಭಕ್ತಿಗೆ ಇರುವಷ್ಟು ಮಹತ್ವ ಮತ್ತು ಯಾವುದಕ್ಕೂ ಇಲ್ಲ ಅನ್ನೋದನ್ನು ತಿಳ್ಕೊಂಡಿರೋ ಕಾರಣಕ್ಕಾಗಿ ನೀವೆಲ್ಲ ಬಹಳ ಚೆನ್ನಾಗಿ ಈ ಸಮಾರಂಭವನ್ನು ಸಂಯೋಜನೆ ಮಾಡ್ತಾ ಇದ್ದೀರಿ. ಈ ಕಾರ್ಯಕ್ರಮದಲ್ಲಿ ಬಹಳ ಮುಂಚೂಣಿಯಲ್ಲಿ ನಿಂತುಕೊಂಡು ನಮ್ಮ ಪಟೇಲ್ ಪರಿವಾರ, ನಮ್ಮ ಪಂಡಿತ್ ಪಟೇಲ್ರಾಗಿರ್ಬೋದು, ಆಮೇಲೆ ಬಾನ್ಸಿ ಪಟೇಲ್ರಾಗಿರ್ಬೋದು, ಇವರಿಬ್ಬರು ಕೂಡ ಭಾಳ ಮುಂಚೂಣಿಯಲ್ಲಿ ನಿಂತುಕೊಂಡು ಈ ಕಾರ್ಯಕ್ರಮವನ್ನು ಸರ್ವಾಂಗ ಸುಂದರವಾಗಿ ಸಂಘಟನೆ ಮಾಡ್ತಾ ಇದ್ದಾರೆ. ಅವರ ಎಲ್ಲ ಸಹವರ್ತಿಗಳು ಅವರಿಗೆ ಉತ್ತಮ ಸಹಕಾರವನ್ನು ನೀಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ಕಾರಣೀಭೂತರಾಗಿದ್ದಾರೆ. ಅವರೆಲ್ಲರಿಗೂ ಕೂಡ ವಿಶೇಷ ಸನ್ಮಂಗಲಗಳನ್ನು ಈ ಸಂದರ್ಭದಲ್ಲಿ ಹಾರೈಸಿ, ಇವತ್ತು ರಾತ್ರಿನೂ ಜಗದ್ಗುರುಗಳು ಇರಬೇಕು ಅನ್ನುವಂತಹ ಒತ್ತಡ ಕಾರ್ಯಕರ್ತದ ಇದ್ರೂ ಕೂಡ ಮುಂದಿನ ಕಾರ್ಯಕ್ರಮಗಳು ನಿಗದಿಯಾಗಿರೋದರಿಂದ ಅಲ್ಲಿಗೆ ಹೋಗಬೇಕಾಗಿರೋ ಅನಿವಾರ್ಯತೆ ಜಗದ್ಗುರುಗಳಿಗಿದೆ. ಆದರೆ ಈ ಭಾಗದ ಜನ ಬಹಳಷ್ಟು ಭಕ್ತಿವಂತರು, ಏನೇ ಕಾರ್ಯಕ್ರಮ ಮಾಡಿದರೂ ಕೂಡ ಅತ್ಯಂತ ಯಶಸ್ವಿಯಾಗಿ ಮಾಡ್ತಾರೆ ಅನ್ನೋ ವಿಶ್ವಾಸ ಈಗ ಜಗದ್ಗುರುಗಳು ಅವರಿಗೆ ಬಂದಿರೋಣದರಿಂದ ಇನ್ನು ಮುಂದೆ ಯಾವಾಗ ಕರೆದರೂ ಕೂಡ ಜಗದ್ಗುರುಗಳವರು ಈ ಭಾಗಕ್ಕೆ ಬರ್ತಾರೆ ಅನ್ನುವಂಥ ಭರವಸೆಯನ್ನು ನಿಮಗೆ ಕೊಡಮಾಡ್ತಾ ನಾವಂತೂ ಇಲ್ಲಿ ಬಂದೀವಿ. ಇನ್ನು ನೀವು ಎಲ್ಲರೂ ಕೂಡ್ಕೊಂಡು ಶ್ರೀಶೈಲಕ್ಕೆ ಬರಬೇಕು. ವಿಶೇಷವಾಗಿ ಶ್ರಾವಣ ಮಾಸದೊಳಗೆ ನಮ್ಮ ಪಂಡಿತ್ ಪಟೇಲರು, ನಂತರ ಪಾನ್ಸಿ ಪಟೇಲರು ಈ ಭಾಗದ ಎಲ್ಲ ಜನರನ್ನ ಕರ್ಕೊಂಡು ಶ್ರೀಶೈಲಕ್ಕೆ ಬರಬೇಕು ಅಂಥೇಳಿ ಅವರಿಗೆ ಕರೆಯನ್ನು ಕೊಡ್ತಾ, ನಮ್ಮ ಕೌಳಾಸ ಮಠದ ಸ್ವಾಮಿಗಳು ಶ್ರೀಶೈಲ ಶಾಖಾದವರು, ಅವರು ಶ್ರೀಶೈಲ ಪೀಠದ ಶಾಖಾದವರು, ಅವರು ಕೂಡ ಶ್ರಾವಣ ಮಾಸದಾಗ ಈ ಭಾಗದ ಎಲ್ಲ ಜನರನ್ನ ಕರ್ಕೊಂಡು ಬರಬೇಕು ಅನ್ನುವಂತಹ ಕಿವಿ ಮಾತನ್ನು ಈ ಸಂದರ್ಭದಲ್ಲಿ ಅವರಿಗೆ ತಿಳಿಪಡಿಸಿ, ಅವ್ರಿಗೆ ಅಷ್ಟೇ ಅಂತ ಯಾರೂ ತಿಳ್ಕೊಬಾರ್ದು. ನಮ್ಮ ಹಣೆಗಾಂವ ಸ್ವಾಮಿಗಳು ಅದರ, ಇನ್ನೊಬ್ಬ ಕೌಳಾಸ ಸ್ವಾಮಿಗಳು ಅದರ, ಆನಂತರ ಹಾಂ ತಂಬ್ಲೂರು ಸ್ವಾಮಿಗಳು, ಆನಂತರ ಕತ್ಗಾಂವ ಶ್ರೀಗಳವರು ಕೂಡ ಇದ್ದಾರೆ. ಇವರು ಎಲ್ಲ ಬರಬೇಕು ಅಂತ ತಿಳ್ಕೊಂಡು ಅವರೆಲ್ಲರಿಗೆ ತಿಳಿಪಡಿಸಿ ಈ ಸಮಾರಂಭದಲ್ಲಿ ನಮ್ಮ ಚಿಕ್ಕ ಬಾಲಕಿ ಏನು ಹೆಸರು ಹಾಕಿದೆ, ಹಾಂ ಶಿವಾನಿ, ಬಹಳ ಸುಂದರವಾಗಿ ಸ್ವಾಗತ ಗೀತೆಯನ್ನು ಹಾಡಿ ಎಲ್ಲರನ್ನ ಸಂತೋಷಪಡಿಸಿದ್ದಾಳೆ. ಅವಳ ಸಂಗೀತ ಕಲೆ ಇನ್ನೂ ಉತ್ತರೋತ್ತರವಾಗಿ ಬೆಳೀಲಿ ಅಂತ ತಿಳ್ಕೊಂಡು ಅವಳಿಗೂ ಕೂಡ ಹಾರೈಸಿ ಪಾಲ್ಗೊಂಡಿರೋ ನಿಮ್ಮ ಎಲ್ಲರಿಗೆ ಅನಂತ ಸನ್ಮಂಗಲಗಳನ್ನು ಬಯಸಿ ಮೀ ಅಂದರಿಕಿ ಶ್ರೀಶೈಲ ಭ್ರಮರಾಂಬ ಸಹಿತ ಮಲ್ಲಿಕಾರ್ಜುನ ಮಹಾಸ್ವಾಮಿ ಯೊಕ್ಕ ಮಂಗಲಾಶೀರ್ವಾದಮು ಮಂಗಲಾಶೀರ್ವಾದಮು.